ಕನ್ನಡ ಮೀಡಿಯಂ 24/7 ಮಾತುಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ಕನ್ನಡ ನಾಡು ಹಲವು ಹೋರಾಟಗಳಿಗೆ ನೆಲವಾಗಿದೆ. ಹಲವು ಹೋರಾಟಗಳು ಅಂತಂದ್ರೆ ಅದು ಭಾಷಾ ಚಳವಳಿ ಆಗಿರಬಹುದು, ರೈತ ಚಳವಳಿ ಆಗಿರಬಹುದು, ದಲಿತ ಚಳವಳಿ, ಬಂಡಾಯ ಚಳವಳಿ, ಸಾಮಾಜಿಕ ಚಳವಳಿಗೆ ಕರ್ನಾಟಕ ಯಾವತ್ತಿಗೂ ಸಹ ತನ್ನ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ, ಜೊತೆಗೆ ಫಲವನ್ನು ಸಹ ಕೊಟ್ಟಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಕರ್ನಾಟಕದ ರಾಜಕಾರಣವನ್ನು ಬದಲಾಯಿಸಿದ್ದು, ರಾಜಕಾರಣದ ಇತಿಹಾಸದ ದಿಕ್ಕನ್ನು ಬದಲಾಯಿಸಿದ್ದು ಅಂದರೆ ರೈತ ಹೋರಾಟ. ಆ ರೈತ ಹೋರಾಟದ ಬಗ್ಗೆ ಜೊತೆಗೆ ಬಸವರಾಜಪ್ಪನವರ ಜೊತೆಗಿದ್ದಾರೆ. ಅವರು ಈಗ ಬರೆದಿರತಕ್ಕಂಥ ಒಂದು ಕೃತಿ ಹಸಿರು ಹಾದಿಯ ಕಥನ, ಅದು ಈಗ ಬಿಡುಗಡೆಗೆ ಸಿದ್ಧವಾಗಿದೆ. ಅದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಬಸವರಾಜಪ್ಪನ ಕರೆಸಿದ್ವಿ. ಅವರನ್ನು ನಾನು ಈ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ ಸರ್, ಈ ಕಾರ್ಯಕ್ರಮಕ್ಕೆ. ನಮಗೂ ಧನ್ಯವಾದಗಳು, ಸ್ವಾಗತ. ರೈತ ಸಂಘದ ಚಳುವಳಿ ಇಡೀ ಕರ್ನಾಟಕದ ರಾಜಕಾರಣದ ಬಗ್ಗೆ ಯೋಚನೆ ಮಾಡತಕ್ಕಂಥ ದಿಕ್ಕನ್ನೇ ಬದಲಾಯಿಸಿತ್ತು. ಆ ದಿಕ್ಕನ್ನು ಬದಲಾಯಿಸಿದಂಥ ಚಳುವಳಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ ಹಲವು ನಾಯಕರು ಇದ್ದಾರೆ. ಅದರಲ್ಲಿ ಬಸವರಾಜಪ್ಪ ಅವರು ಬಹಳ ಪ್ರಮುಖವಾದ ನಾಯಕರು. 1980ರ ದಶಕದ ನಂತರ ರೈತ ಚಳುವಳಿ, ರೈತ ಸಂಘ ಏನು ಹುಟ್ಟಿತು, ಅದಕ್ಕಿಂತ ಮುಂಚೆ ಹಾಗೂ ನಂತರ ನಿರಂತರವಾಗಿ 5 ದಶಕಗಳ ಕಾಲ ರೈತರ ಜೊತೆಗೆ ಒಡನಾಡ್ತಾ ಅವರ ಹೋರಾಟಕ್ಕೆ ಧನಿಯಾಗ್ತಾ ಬಂದಿದ್ದಾರೆ ಹೆಚ್ ಆರ್ ಬಸವರಾಜಪ್ಪನವರು. ಈಗ ಅವರು ಬರೆದಂಥ ಅನುಭವ ಕಥನ, ಹಸಿರು ಹಾದಿಯ ಕಥನ ಈಗ ಬಿಡುಗಡೆ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಸರ್, ಈ ರೈತ ಸಂಘ ಮತ್ತು ರೈತ ಸಂಘದ ಒಡನಾಟ ಈ ಚಳುವಳಿನಲ್ಲಿ ಅದರ ದಾಖಲಾತಿಯೇ ಭಾಳ ಕಡಿಮೆ ಆಗಿತ್ತು. ಅಂದರೆ ಹಾಗೇ ಇಲ್ಲ ಅಂತಲ್ಲ, ಭಾಳ ಅಪರೂಪಕ್ಕೆ ಅಲ್ಲಿ ಆಗಿದೆ. ಆದರೆ ಅನುಭವ ಕಥನದ ಮೂಲಕ ದಾಖಲು ಮಾಡ್ತಕ್ಕಂಥ ಪ್ರಕ್ರಿಯೆ ಭಾಳನೇ ಕಡಿಮೆ ಇತ್ತು. ನಿಮಗೆ ಈ ಹಸಿರು ಹಾದಿಯ ಕಥನವನ್ನು ನಾನು ಬರೀಬೇಕು ಅಂತೇಳಿ ಯಾವಾಗ ಯೋಚನೆ ಮಾಡಿದ್ರಿ? ಬಹುಶಃ ನಿಮಗೆ ಭಾಳ ಜನ ಹೇಳಿರ್ತಾರೆ, ನಾನು ನಿಮಗೆ ಒಂದ್ಸರಿ ಹೇಳಿದೆ ಇದು ದಾಖಲಾಗಬೇಕು ಅಂತೇಳಿ ನಿಮ್ಮ ಹೋರಾಟದ ಹಾದಿ. ನೀವು ಯಾವಾಗ ತೀರ್ಮಾನ ಮಾಡಿದ್ರಿ ಇಂಥದ್ದೊಂದು ಕಥನ ಆಗಬೇಕು ಅಂತೇಳಿ? ನನಗೆ ತುಂಬ ಜನರ ತಮ್ಮನ್ನು ಸೇರಿದಂಗೆ ತುಂಬ ಜನರ ಒತ್ತಾಯನೂ ಕೂಡ ಇತ್ತು. ಯಾಕೆ ಅಂತ ಅಂದರೆ ರೈತ ಚಳುವಳಿಯ ಒಂದು ಸಮಗ್ರ ಮಾಹಿತಿ ಇರತಕ್ಕಂಥ ಒಂದು ಗ್ರಂಥ ಇವತ್ತಿನ ತನಕ ಹೊರಗೆ ಬರಲೇ ಇಲ್ಲ. ವೈಯಕ್ತಿಕವಾಗಿ ಗ್ರಂಥಗಳು ಬಂದವು, ನಮ್ಮನ್ನು ಅಗಲದಂಥ ನಾಯಕರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆಯಿಂದ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದಂಥ ಒಂದು ಕಥನಗಳು, ಗ್ರಂಥಗಳು ಬಂದವು. ಆದರೆ ಸಮಗ್ರವಾಗಿ ರೈತ ಸಂಘದ ಗ್ರಂಥವನ್ನು ಹೊರ ತರಲಿಕ್ಕೆ ಇಲ್ಲ ತನಕ ಬಂದಿದೆ, ಬಂದಿಲ್ಲ ಅಂತ ಹೇಳಲ್ಲ, ಪಾರ್ಟ್ 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 ಭಾಗ ಭಾಗ ಆಗಿ ಬಂದಿದೆ. ಅದನ್ನು ಹಿಸ್ಟ್ರಿನ ಸಂಪೂರ್ಣವಾಗಿ ಎಳೆ ಎಳೆ ಬಿಚ್ಚಿಟ್ಟಿರ್ತಕ್ಕಂಥ ಒಂದು ಕಥನ, ಒಂದು ಗ್ರಂಥ ಎಲ್ಲೂ ಕೂಡ ಬಂದಿಲ್ಲ. ಇದ್ರ ಬಗ್ಗೆ ನನಗೆ ಬರಲಿಕ್ಕೆ ಭಾಳ ಮುಖ್ಯ. ನಾನೇನು ಅಂತ ಅಂದರೆ, ನಾನು ಡೈರಿನ ಮೇಂಟೈನ್ ಮಾಡ್ತೀನಿ. ನನಗೆ ಯಾವತ್ತೂ ದಿನಚರಿನ ಅವತ್ತಿನ ಕಾರ್ಯಕ್ರಮಗಳನ್ನು, ಅವತ್ತಿನ ನನ್ನ ದಿನಚರಿಯನ್ನು ಅವತ್ತೇ ನಾನು ಬರೆದು ಮಲಗ್ತೇನೆ. ಹಾಗಾಗಿ ನಾನು 1982 ಇಸ್ವಿಯಿಂದನೂ ಕೂಡ ದಿನಚರಿ ಬರಿತಾ ಬಂದಿದ್ದೇನೆ. ಅದನ್ನು ತೆಗೆದು ದಿನಚರಿಯನ್ನು ಹುಡುಕಿ ಅದರಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ತೆಗೆದು ಬರೀಲಿಕ್ಕೆ ನನಗೆ ಸಮಯ ಆಗ್ತಾ ಇರಲಿಲ್ಲ. ಸಮಯ ಅಂತ ಅಂದರೆ ನನಗೆ ಕೆಲಸದ ಒತ್ತಡ, ಜನರ ಒತ್ತಡ, ಯಾವತ್ತೂ ಕೂಡ ನಮಗೆ ಸಮಸ್ಯೆಗಳು ಮುತ್ಕೊಂಡಿರ್ತಾರೆ ರೈತರು, ಇನ್ಯಾರ್ಯಾರೋ ಮುತ್ಕೊಂಡಿರ್ತಾರೆ. ಹಾಗಾಗಿ ನನಗೆ ಬಿಡುವೇ ಇರ್ತಿರಲಿಲ್ಲ. ಈಗ ಮೊನ್ನೆ ನನಗೆ ಒಂದು ಅನುಕೂಲ ಏನಾಯಿತು ಅಂತ ಅಂದರೆ, ಈ ಕೋವಿಡ್ ಬಂದ ದೆಸೆಯಿಂದ ಯಾರು ನಾವು ಹೊರಗಡೆ ಹೋಗಂಗಿಲ್ಲ, ಇನ್ನೊಬ್ಬರು ಮಾತಾಡ್ಸಂಗಿಲ್ಲ, ಇನ್ನೊಬ್ಬರು ನಮ್ಮ ಹತ್ರ ಬರೋಂಗಿಲ್ಲ. ಸೊ ಅಂಥ ಒಂದು ಸದಾವಕಾಶನ ಇದು ಬಿಡಬಾರ್ದು ಅಂಥೇಳಿ ಆ ಸದಾವಕಾಶನ ಬಳಸ್ಕೊಂಡೆ. ಬಳಸ್ಕೊಂಡು ಎಲ್ಲ ಧೂಳು ಹಿಡಿದ್ರು, ಎಲ್ಲೆಲ್ಲೋ ಹಾಕಿರೋ ಎಲ್ಲ ಡೈರಿನೆಲ್ಲ ಹೊರಗೆ ತೆಗೆದು ಅದರಿಂದ ಸುಮ್ಮನೆ ಬೆಳಗಿಂದ ಸಂಜೆ ತನಕ ಪೆನ್ನು ಪೇಪರು ಹಿಡ್ಕೊಂಡು ಕೂತ್ಕೊಂಡು ಡೈರಿಯಿಂದ ಮುಖ್ಯ ಮುಖ್ಯವಾದಂಥ ವಿಚಾರಗಳನ್ನೆಲ್ಲ ಹೊರ ತೆಗಿತಾ ಬಂದು ಬರೆದೆ. ಹೆಚ್ಚು ಕಮ್ಮಿ ನನಗೆ 1 ವರ್ಷ ಹಿಡಿತದು, ಅದಷ್ಟನ್ನೂ ಬರೀಲಿಕ್ಕೆ 1 ವರ್ಷ ಹಿಡಿತು. 1-2-3 ಡೈರಿ ಆಗಿದೆ, ಅದನ್ನೆಲ್ಲ ನಾನು ಬರಿಬೇಕಾದ್ರೆ ಖಾಲಿ ಡೈರಿ 1-3 ಡೈರಿ ಆಗಿದೆ. ಅದನ್ನು ಕೊನೆಗೆ ಇದನ್ನು ಇಷ್ಟಕ್ಕಂತ ಬರೆದಾದ ಮೇಲೆ ಅದನ್ನು ಕಾರ್ಯರೂಪಕ್ಕೆ ತರದೇ ಹೋದರೆ, ಒಂದು ಬಿಡುಗಡೆ ಮಾಡದೇ ಹೋದರೆ ಮತ್ತಿಷ್ಟು ಶ್ರಮ ಇದಾಗುತ್ತಲ್ಲ ಅಂತ ಹೇಳಿಬಿಟ್ಟು ಒಂದನೇದು. ಆಮೇಲೆ ಇತಿಹಾಸನ ತಿರ್ಸ್ತಕ್ಕಂಥ ಕೆಲಸ ಆಗಿದೆ. ನೈಜವಾದಂಥ ಇತಿಹಾಸ ಬರ್ತಾ ಇಲ್ಲ. ಕೆಲವರು ಯಾರ ಹತ್ರನೂ ತಗೊಳ್ತಾರೆ, ಚಳವಳಿ ಗಂಧ ಗಾಳಿ ಗೊತ್ತಿಲ್ಲದಿರೋ ಹತ್ರ ಲೇಖನ ತಗೊಳ್ತಾರೆ, ಅವರು ಏನೇನೋ ಬರೀತಾರೆ, ನಾನು 8 ವರ್ಷ ಇಷ್ಟು ವರ್ಷ ರೈತ ಚಳವಳಿಯಲ್ಲಿ ಕೆಲಸ ಮಾಡಿದ್ದೆ, ಜೈಲಿಗೆ ಹೋಗಿದ್ದೆ, ಈಗೆಂತ ಎಂತೆಂಥದ್ದೋ ಬರಿತಾ ಇದ್ದಾರೆ. ಆದ್ದರಿಂದ ಭಾಳ ಸ್ಪಷ್ಟವಾದಂಥ ವಿಚಾರಗಳು ಮತ್ತು ಇದರಲ್ಲಿ ಚಳುವಳಿಯಲ್ಲಿ ಭಾಗವಹಿಸಿದಂಥವ್ರು ಎಲ್ಲ ಹೆಸರುಗಳು ಬರಬೇಕು ಅಂತ ನನ್ನ ಆಸೆ. ಯಾರ್ಯಾರು ನಮ್ಮ ಚಳುವಳಿಯಲ್ಲಿ ಹೊರಗಡೆಯಿಂದ ಭಾಗವಹಿಸಿದ್ದಾರೆ,
ಉದಾಹರಣೆ ದೊರೆಸ್ವಾಮಿ ಅಂಥವ್ರು, ಮಹೇಂದ್ರ ಸಿಂಗ್ ಟಿಕಾಯತ್ ಅಂಥವ್ರು, ಮೇಧಾ ಪಾಟ್ಕರ್ ಅಂಥವ್ರು, ಸುಂದರ್ಲಾಲ್ ಬಹುಗುಣ ಅಂಥವ್ರು, ಯಾರ್ಯಾರು ನಮಗೆ ನಾಗಮೋಹನ್ ದಾಸ್ ಅಂಥವ್ರು, ಈ ಥರ ವ್ಯಕ್ತಿತ್ವ ರಾಕೇಶ್ ಟಿಕಾಯತ್, ಈ ಥರ ವ್ಯಕ್ತಿತ್ವ ಇರತಕ್ಕಂಥ ಕೆಲವರು, ದೇವೇಂದ್ರ ಶರ್ಮ, ವಂದನಾ ಶಿವ, ಇವರೆಲ್ಲರೂ ಕೂಡ ನಮ್ಮ ಚಳವಳಿಯಲ್ಲಿ ಒಂದಲ್ಲ ಒಂಥರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ, ಮತ್ತು ಚಳವಳಿಯಲ್ಲಿ ತೊಡಸ್ಕೊಂಡಿದ್ದಾರೆ. ನಾವು ಇತಿಹಾಸದಲ್ಲಿ ಅವ್ರನ್ನೂ ಕೂಡ ದಾಖಲು ಮಾಡಬೇಕಾಗತ್ತೆ. ಆಮೇಲೆ ಈಗ ನಮ್ಮನ್ನು ಚಳವಳಿಯಲ್ಲಿ ಸಾವಿರಾರು ಜನ ಭಾಳ ತತ್ವ ಸಿದ್ಧಾಂತ ಇಟ್ಕೊಂಡು ನಮ್ಮ ಜೊತೆನೇ ಹೋರಾಟ ಮಾಡಿ ಕೆಲವರು ನಮ್ಮನ್ನು ಅಗಲಿದ್ದಾರೆ ಅವ್ರನ್ನು, ಮತ್ತು ಹಾಲಿ ಈಗಲೂ ಕೂಡ ಚಳವಳಿಯಲ್ಲಿ ಗುರುಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲರ ಹೆಸರು ದಾಖಲಾಗಬೇಕು ಅಂತಕ್ಕಂಥದ್ದು ಕೂಡ ನನ್ನ ಉದ್ದೇಶ ಇತ್ತು. ಎಲ್ಲೂ ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ, ಅವ್ರ ಹೆಸರೇ ಬರ್ತಾ ಇಲ್ಲ. ಹಾಗಾಗಿ ನಾನು ಯಾವ್ಯಾವ ಚಳವಳಿ ಮಾಡ್ತೀನೋ ಅವಾಗಲೆಲ್ಲ ಯಾರ್ಯಾರು ಚಳವಳಿ ಭಾಗವಹಿಸಿದ್ರು ಅಂತೇಳಿ ಡೈರಿಲಿ ಬರೆದಿದ್ದೆ. ಇಲ್ಲಾಂದರೆ ನನಗೂ ಕೂಡ ಇವತ್ತು ಅಷ್ಟು ಜ್ಞಾಪಕ ಮಾಡ್ಕೊಳಕ್ಕೆ ಆಗ್ತಿರಲಿಲ್ಲ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಚಳವಳಿಯಲ್ಲಿ ಯಾವ್ಯಾವ ಜಿಲ್ಲೆಯವರು ಭಾಗವಹಿಸಿದ್ದಾರೆ ಅಂತಕ್ಕಂಥದ್ದನ್ನು ಬರೆದಿದ್ದೆ. ಅದು ಎಲ್ಲರ ಹೆಸರನ್ನು ಕೂಡ ಹೆಚ್ಚು ಕಮ್ಮಿ 90% ಎಲ್ಲರ ಹೆಸರನ್ನು ನಾನು ಸ್ಮರಿಸಿದ್ದೀನಿ. ನಮ್ಮ ಕುಟುಂಬನ, ನಮ್ಮ ತಂದೆ ತಾಯಿನ, ಎಚ್ ಎಸ್ ರುದ್ರತ್ನವರು, ಸುಂದರೇಶು, ಶ್ಯಾಮಣ್ಣ, ಚಿಕ್ಕಸ್ವಾಮಿ ಅಂತ ಹಿರಿಯರನ್ನ ಎಲ್ಲರನ್ನೂ ಕೂಡ ಅಲ್ಲಿ ನಾನು ಸ್ಮರಣೆ ಮಾಡಿ ಆ ಪುಸ್ತಕನ ಪ್ರಾರಂಭ ಮಾಡಿದ್ದೀನಿ. ಈಗ ಅಲ್ಲಿ ನೀವು ಅಧ್ಯಾಯಗಳ ವಿಭಜನೆ ಹೆಂಗೆ ಮಾಡ್ಕೊಂಡ್ರಿ ಅಂತ ಅಂದರೆ ಕ್ರೊನಾಲಜಿ ಯಾವ ಥರ ಒಂದು ಘಟನೆ, ಈ ಘಟನೆ ಆದ ನಂತರ ಈ ಘಟನೆ, ಅಥವಾ ಈ ಘಟನೆ ಆದ ನಂತರ ಈ ಘಟನೆ, ಆ ಥರ ನೀವು ಬರಿಬೇಕಾದ್ರೆ ಯೋಚನೆ ಮಾಡಿದ್ರು, ಅಥವಾ ಪ್ರಮುಖವಾದ ಘಟನೆಗಳನ್ನು ಇಟ್ಕೊಂಡು ಅದನ್ನು ಮೆನ್ಷನ್ ಮಾಡ್ತಾ ಹೋಗೋಣ ಅಂತ, ಅಥವಾ ವ್ಯಕ್ತಿಗಳ ಆಧಾರದ ಇಟ್ಕೊಂಡು ಮೆನ್ಷನ್ ಮಾಡೋಣ ಅಂತ, ನೀವು ಹೆಂಗೆ ಅಧ್ಯಾಯಗಳ ವಿಭಜನೆ? ನಾವು ವ್ಯಕ್ತಿಗಳ ಆಧರಿಸಿ ಇದನ್ನು ಮಾಡಿಲ್ಲ. ಘಟನೆಗಳು ಮತ್ತು ಚಳವಳಿಗಳು, ಸೈದ್ಧಾಂತಿಕ ಹೋರಾಟಗಳು, ಮತ್ತು ಚಳವಳಿ ಒಳಗಡಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಮತ್ತು ವಿಘಟನೆ, ಮತ್ತು ಒಂದಾಗದು, ಮತ್ತು ರಾಜಕಾರಣ ಪ್ರವೇಶ, ರಾಜಕಾರಣದಲ್ಲಿ ಏನೇನು ಲೋಪದೋಷ ಆಗಿರಬಹುದು, ಇವೆಲ್ಲ ಸಮಗ್ರ ಚಿತ್ರಣವನ್ನು ತರಬೇಕು ಅಂತ, ನಾವೇನೇನು ಮಾಡಿದ್ದೀವಿ ಎಲ್ಲ ಸಮಗ್ರ ಚಿತ್ರವನ್ನು ತರಬೇಕು ಅಂತಕ್ಕಂಥ ಹಿನ್ನೆಲೆ ಇಟ್ಕೊಂಡು ನನ್ನ ಬಾಲ್ಯದಿಂದ ನಾನು ತಗೊಂಡೆ ಫಸ್ಟು. ನನ್ನ ಬಾಲ್ಯ ಹೇಗೆ ನಡೀತು, ಯಾಕೆ ನನ್ನ ವಿದ್ಯಾಭ್ಯಾಸ ಕುಂಠಿತ ಆಯಿತು ನಮ್ಮ ತಂದೆ ತಾಯಿಯವರು ಅನಾರೋಗ್ಯದಿಂದ, ಆಮೇಲೆ ಕೊನೆಗೆ ಬಾಲ್ಯದಲ್ಲಿ ನಮ್ಮ ಹಳ್ಳಿಲಿ ನಾನು ಒಂದು ಸಂಘಟನಾತ್ಮಕವಾಗಿ ಒಂದು ವೀರಭದ್ರೇಶ್ವರ ಯುವಕರ ಸಂಘ ಕಟ್ಟಿ ಸಂಘಟಿಸಿ ಒಂದು ಜಿಲ್ಲಾ ಮಟ್ಟದ ಪ್ರೈಸ್ ತಗೊಂಡೆ. ಜಿಲ್ಲಾ ವೀರಭದ್ರೇಶ್ವರ ಯುವಕ ಸಂಘದ ಅಧ್ಯಕ್ಷನಾಗಿ ಕ್ಲೀನ್ ಮಾಡೋದು, ಚರಂಡಿ ಕ್ಲೀನ್ ಮಾಡೋದು, ಬಾವಿ ಕುಡಿಯೋ ನೀರಿನ ಬಾವಿ ಕ್ಲೀನ್ ಮಾಡೋದು, ನೈರ್ಮಲ್ಯದ ಬಗ್ಗೆ, ಆರೋಗ್ಯದ ಬಗ್ಗೆ, ಆಮೇಲೆ ಎಲ್ಲ ವಿಚಾರಗಳನ್ನು ಗ್ರಾಮದ ಜನರ ಸಮಸ್ಯೆನ ಇಟ್ಕೊಂಡು, ಅವಾಗೆಲ್ಲ ಭಾಳ ಇಷ್ಟೊಂದು ಸ್ವಚ್ಛತೆ ಬಗ್ಗೆ ಅರಿವಿರಲಿಲ್ಲ. ಅದನ್ನೆಲ್ಲದನ್ನು ಕೂಡ ನಾವೇ ಚರಂಡಿ ಕ್ಲೀನ್ ಮಾಡಿದ್ದೀವಿ, ಕಸ ಹೊಡೆದಿದ್ದೀವಿ, ದೇವಸ್ಥಾನ ಸುತ್ತಮುತ್ತ ಕಸ ಹೊಡೆದು ದೇವಸ್ಥಾನ ಕ್ಲೀನ್ ಮಾಡಿದ್ದೀವಿ, ಕುಡಿಯೋ ನೀರಿನ ಬಾವಿ ಹೂಳು ತೆಗೆದಿದ್ದೀವಿ, ಎಲ್ಲ ಮಾಡಿದ್ದೀವಿ. ಅದನ್ನೆಲ್ಲ ಮಾಡಿಬಿಟ್ಟು ಜಿಲ್ಲೆಯಲ್ಲೇ ಪ್ರಥಮ ಬಹುಮಾನ ತಗೊಂಡೆ. ಅಂದರೆ ನನಗೆ ಯುವಕರಾಗಿದ್ದಾಗಲೇ ಈ ಥರದ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಅಂದರೆ ಗ್ರಾಮದ ಚಟುವಟಿಕೆಗಳಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ತಕ್ಕಂಥ ಒಂದು ಮನಸ್ಸು ಬಂತು. ಯಾಕೆಂದರೆ ನಮ್ಮ ತಂದೆಯೂ ಕೂಡ ಸ್ವತಂತ್ರ ಕಾಲದಿಂದ ಬಂದವರು, ಸ್ವತಂತ್ರದಲ್ಲಿ ಭಾಗವಹಿಸ್ತೇ ಹೋದರು, ಉಪಾಧ್ಯಾಯರಾಗಿದ್ದಂಥವರು. ಆ ಚಳವಳಿಯ ಸಂಪೂರ್ಣ ಅರಿವು ಮತ್ತು ಅವರ ಮಾರ್ಗದರ್ಶನ, ಅವರ ನೈತಿಕ ಪಾಠ ಇದೆಲ್ಲದೂ ಕೂಡ ನನಗೆ ಸಹಕಾರಿ ಆಯಿತು. ಆಗ ತೊಡಸ್ಕೊಳ್ತಾ ಇದ್ದಂಗೆ ನನಗೇನಾಯಿತು ಅಂದರೆ, ನನಗೆ ಅಕ್ಕಪಕ್ಕ ನಮ್ಮೂರಿಗೆ ಬಂದು ಕರಿದಾಸ ಶಾಮಣ್ಣವ್ರ ಜಮೀನು ತಗೊಂಡ್ರು, ನನ್ನ ಪಕ್ಕ 5 ಕಿಲೋಮೀಟ್ರಲ್ಲಿ ಸುಂದರೇಶ್ ಅವ್ರ ಜಮೀನು ತಗೊಂಡ್ರು, ಅವರು ಕಬ್ಬಾಗ್ತಾ ಇದ್ರು, ನಾನು ಕಬ್ಬಾಗ್ತಾ ಇದ್ದೆ. ಸಕ್ಕರೆ ಕಾರ್ಖಾನೆ ಹೋಗ್ತಾ ಇದ್ವಿ, ಸಕ್ಕರೆ ಕಾರ್ಖಾನೆ ಏನು ಈ ಮಾಲೀಕ ತೊಂದರೆ ಕೊಡ್ತಾ ಇದ್ದ ರೈತರಿಗೆ. ಆವಾಗ ನಾವು ಗಲಾಟೆ ಮಾಡ್ಬೇಕಾದ್ರೆ ನಮ್ಮ ಅವರ ಪರಿಚಯ ಆಯಿತು. ಯಾರ್ದು? ಕಡದಾಳ್ ಶಾಮಣ್ಣವ್ರದ್ದು, ಸುಂದರೇಶ್ ಅವ್ರದ್ದು ನನಗೆ ಮೊದಲನೇ ಪರಿಚಯ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬು ಸಾಗಿಸುವಂಥ ಸಂದರ್ಭದಲ್ಲಿ. ಆವಾಗ ನಾನು ಭಾಳ ಚೂಟಿಯಾಕಿ ಮಾತಾಡ್ತಕ್ಕಂಥದ್ದು, ಚೂಟಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ನೋಡಿಬಿಟ್ಟು ಸುಂದರೇಶ್ ಅವರು LD ಮೋಟರ್ ಸೈಕಲ್ ಇತ್ತು, ಅವರು ಶಿವಮೊಗ್ಗ ಸಕ್ಕರೆ ಕಾರ್ಖಾನೆಗೆ ಬರ್ಬೇಕಾದ್ರೆ ನಮ್ಮ ಊರಿಗೆ ಬಂದು ನಾನು ಹಿಂದ್ಗಡೆ ಕೂರಿಸ್ಕೊಂಡೇ ಬರೋರು. ಕಡದಾಳ್ ಶಾಮಣ್ಣ ರಾಜೂತ್ ಮೋಟರ್ ಸೈಕಲ್ ಇತ್ತು, ಅವರು ಶಿವಮೊಗ್ಗ ಬರ್ಬೇಕಾದ್ರೆ ಅವ್ರ ಹಿಂದ್ಗಡೆ ಮೋಟರ್ ಸೈಕಲನ್ನು ನಾನು ಕೂರಿಸ್ಕೊಂಡೇ ಬರೋರು. ಹೀಗಾಗಿ ಸಕ್ಕರೆ ಕಾರ್ಖಾನೆ ವಿರುದ್ಧ ಒಂದು ಕಬ್ಬಳಗಾರ ಸಂಘ ಪ್ರಾರಂಭ ಆಯಿತು. HS ರುದ್ರಪ್ಪನವರ ಅಧ್ಯಕ್ಷರು, ಸುಂದರೇಶ್ ಅವರು ಪ್ರಧಾನ ಕಾರ್ಯದರ್ಶಿ ಆದರು, ನಾವೆಲ್ಲ ನಿರ್ದೇಶಕರಾದರು. ಅವಾಗ 20 ವರ್ಷ ನನಗೆ ಎನ್ನುವ 20 ವರ್ಷದಲ್ಲೇ ನಾನು ಅವರ ಆಕರ್ಷಣೆಗೆ ಒಳಗಾಗಿ ನಾನು ಅವರ ಸಂಗಡ ಕೆಲವು ಸಾಮಾಜಿಕ ಹೋರಾಟಗಳಲ್ಲಿ ಈ ಕಬ್ಬಿನ ಚಳವಳಿಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಅವಕಾಶ ನನಗೆ ದೊರೀತು. ಆ ನಂತರದಲ್ಲಿ
ದಕ್ಷಿಣ ಭಾರತ ಸಣ್ಣ ಬೆಳೆಗಾರರ ಒಕ್ಕೂಟ ಅಂಥೇಳಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಮೂಡಿಗೆರೆಯಲ್ಲಿ ಒಂದು ಸಭೆ ಕರೀತಾರೆ. ಆ ಸಭೆಯಲ್ಲಿ ಕೋಣದ ಲಿಂಗಪ್ಪನವರು, ತೇಜಸ್ವಿ, ಲಂಕೇಶು ಮತ್ತು ಸುಂದರೇಶು ಇವರೆಲ್ಲ ವೇದಿಕೆ ಮೇಲಿರ್ತಾರೆ. ಆವಾಗ ನನಗೊಂದು ಮಾತಿಗೆ ಕರೆದು ಬಿಡ್ತಾರೆ. ಮಾತಿಗೆ ಕರೆದಾಗ ನಾನು ಆವಾಗಲೇ ನನಗಾಲೇ ಅನುಭವ ಇತ್ತು ಹಳ್ಳಿಯಲ್ಲಿ ವೇದಿಕೆ ಮೇಲೆ ಮಾತಾಡೋದು ಮಟ್ಟೋದು ಅದೆಲ್ಲ ಯೋಗ್ಯನಾಗಿದ್ದಾಗಲೇ ನನಗೆ ಏನು ಸ್ಟೇಜ್ ಫಿಯರ್ ಏನು ಇರಲಿಲ್ಲ. ಕರೆದಾಗ ನಾನು ಏನಿಲ್ಲ ಇಷ್ಟೇ ನಂದೊಂದು ಇವತ್ತೂ ಕೂಡ ನನ್ನ ಜೀವನ ಇಡೀ ಮರೆಯೋಕ್ಕಾಗದೇ ಇರತಕ್ಕಂಥ ಒಂದು ಘಟನೆ ನನ್ನ ಕುಟುಂಬದಲ್ಲಿ. ಒಬ್ಬ ನಾವೊಂದು 15 ಎಕರೆ ಜಮೀನಿತ್ತು, ಲೆವಿ ಅಂತ ಹಾಕಿದ್ರು. ಈ ದೇಶಕ್ಕೆ ಜನರಿಗೆ ಅನ್ನ ಇರಲಿಲ್ಲ, ಅನ್ನ ಕೊಡೋಕ್ಕೋಸ್ಕರ ಲೆವಿ ಅಂತ ಹಾಕಿದ್ರು. ಲೆವಿ ಅಂದರೆ ಅರ್ಧ ಬೆಲೆಗೆ ನಾವು ಬೆಳೆದಂಥ ಬೆಳೆಗಳನ್ನು ಕೊಡಬೇಕಾಗಿತ್ತು. ಅವತ್ತಿನ ಮಾರುಕಟ್ಟೆಗೆ ಅರ್ಧ ಬೆಲೆ ಕೊಡಬೇಕಾಗಿತ್ತು ನಾವು. ಹಾಗಾಗಿ ಸುಗ್ಗಿ ಕಾಲದಲ್ಲಿ ನಮ್ಮ ತಂದೆ ಒಂದು 15 ಕ್ವಿಂಟಲ್ ಕೊಟ್ಟಿದ್ರು, ಇನ್ನೊಂದು 15 ಕ್ವಿಂಟಲ್ ಕೊಟ್ಟಿರಲಿಲ್ಲ. ಸುಗ್ಗಿ ಕಳೆದ ಮೇಲೆ ಬಂದ್ಬಿಟ್ರು ಒಬ್ಬರು ತಹಸೀಲ್ದಾರರು, ರೆವಿನ್ಯೂ ಇನ್ಸ್ಪೆಕ್ಟ್ರು, ಹಮಾಲರು ಕರ್ಕೊಂಡು ಬಂದ್ಬಿಟ್ರು ಊರು ಪಟೇಲರು. ನಮ್ಮ ತಂದೆ ಇಲ್ಲ, ನಾವು ಜನ ಜಾಸ್ತಿ ಇದೀವಿ ಕುಟುಂಬದಾಗೆ, ಆಳು ಕೋಳೋ ಇದ್ದಾರೆ, ಕೆಲಸದವ್ರು ಇದ್ದಾರೆ, ನಮಗೆ ನಾವು ಕೊಂಡು ಊಟ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಪದ್ಧತಿ ಹೆಂಗೆ ಅಂದರೆ ಯಾವತ್ತೂ ಕೊಂಡು ಊಟ ಮಾಡಲ್ಲ. ನಾವು ಪಳತ್ತಾಗೆ ದವಸ್ಥಾನ ಇಟ್ಕೊಳ್ಳೋದು, ಆ ದವಸ ತೆಗೆಸ್ಕೊಂಡು ಹಲ್ಲಿ ಮಾಡಿಸ್ಕೊಂಬರೋದು, ನಾವು ಊಟ ಮಾಡೋದು. ಯಾಕೆ ಅಂದರೆ ಕೆಲಸದವ್ರಿಗೂ ಊಟ ಕೊಡ್ತಕ್ಕಂಥ ಪದ್ಧತಿ ಇತ್ತವಾಗ. ಹಾಗಾಗಿ ನಾವು ಕೊಡೋಕ್ಕಾಗಲ್ಲ ಅಂತ ಏನು ಬೇಡಿದ್ರು ಕೇಳಲಿಲ್ಲ. ತಹಸೀಲ್ದಾರ್ ಏ ಏನೋ ನೋಡ್ತೀರಿ ಅವ್ರ ಮಕರ ಅಂತ ಅಂದರು. ಅವ್ರ ಹಮಾಲರು ಬಂದು ನಮ್ಮ ತಂದೆ ಎಳೆದಚ್ಚಿಗೆ ಬಿಸಾಕಿದ್ರು, ಪಳತ ಒಡೆದ್ರು, ಭತ್ತ ತುಂಬ್ಕೊಂಡು ದೊರಡೆ ಮಾಡ್ಕೊಂಡು ಹೋದರು. ಆ ವರ್ಷ ನಾವು ಕೊಂಡು ಊಟ ಮಾಡಿದ್ವಿ. ಅದು ನನಗೆ ಒಳವಸಲಾಗಿ 14 ವರ್ಷ ಹುಡುಗ ನಾನು ಒಳವಸಲಾಗಿ ಕುತ್ಕೊಂಡು ನೋಡ್ತಾ ಇದ್ದೆ. ಅದು ರಕ್ತ ಕುದಿತಾ ಇತ್ತು ನನಗೆ. ಈ ವಿಚಾರನ 72ರಲ್ಲಿ ದಕ್ಷಿಣ ಭಾರತ ಸಣ್ಣ ಬೆಳೆಗಾರ ಒಕ್ಕೂಟ ಏನು ಕರೆದ್ರು, ನಂಜುಂಡಸ್ವಾಮಿ ನೀವು ಸಭೆ ಕರೆದಿದ್ರಲ್ಲ, ಇದನ್ನು ನಿಮ್ಮನ್ನು ಪರಿಹಾರ ಮಾಡೋಕ್ಕೆ ಸಾಧ್ಯನಾ ಈ ಸಭೆಯಲ್ಲಿ? ನಿಮ್ಮಿಂದ ಸಾಧ್ಯನೇ ಪರಿಹಾರ ಮಾಡಲಿಕ್ಕೆ? ನಮ್ಮಂಥ ತಂದೆ ಮೇಷ್ಟ್ರನ್ನೇ ಅಂತ ಗೌರವಸ್ಥರನ್ನೇ ಇವತ್ತು ರಟ್ಟೆ ಹಿಡಿದು ಬಿಸಾಕಿದ್ರಲ್ಲ, ಅನಕ್ಷರಸ್ಥರ ಕಥೆ ಏನು? ಇವತ್ತು ಎಷ್ಟು ಜನ ಅನುಭವಿಸ್ತಾ ಇದ್ದಾರೆ? ಅದೇ ಅಲ್ಲ, ಇವತ್ತು ಊರ ಮುಂದೆ ಮನೆಯಲ್ಲಿ ಎತ್ತು, ಎಮ್ಮೆ, ಗಾಡಿ, ಬಟ್ಟೆ, ಬರೆ, ದವಸಧಾನ್ಯ ಎಲ್ಲ ತಗೊಂಬಂದು ಜಪ್ತಿ ಮಾಡ್ಕೊಂಡೋಗಿ ಹಂಡೆ ತಪ್ಪಲೆ ತಗೊಂಡೋಗಿ ಹರಾಜಾಗ್ತಾರಲ್ಲ, ಇದನ್ನು ನಿಲ್ಸೋಕ್ಕೆ ಸಾಧ್ಯ ಆಗುತ್ತಾ ಇವತ್ತು ಈ ಸಭೆ? ಇದನ್ನು ನಿಲ್ಸೋಕ್ಕೆ ಸಾಧ್ಯ ಆದರೆ ನಾವು ಏನಾದ್ರು ನ್ಯಾಯ ಧರಿಸ್ಕೊಡೋದು ಅಂತ ನನಗೆ ಅನಿಸ್ತಾ ಇದೆ ಅಂತ ಭಾಷಣ ಮಾಡಿದೆ. ಸೋ ಎಲ್ಲರೂ ಚಪ್ಪಾಳೆ ಹೊಡೆದ್ಬಿಟ್ರು. ಅಲ್ಲಿ ಬಂದವರೆಲ್ಲ ನನ್ನ ಹುಡುಗನ ಭಾಷಣಕ್ಕೆ ಚಪ್ಪಾಳೆ ಹೊಡೆದ್ಬಿಟ್ರು. ಆಗ ನಂಜುಂಡಸ್ವಾಮಿಯವರು ಅವ್ರದ್ದು ಏನಿದ್ರು ಡೈರೆಕ್ಟ್ ಆಕ್ಷನ್, ನೇರ ತಕ್ಷಣ ಕಾರ್ಯಕ್ರಮ ರೂಪಿಸದೆ, ರೀ ಬಸವರಾಜಪ್ಪ ನಿಮ್ಮ ತಾಲೂಕಿನಲ್ಲೇ ಲೆವಿ ಚೀಟಿ ಸುಡೋ ಕಾರ್ಯಕ್ರಮ ಹಾಕಿ ಅಂದರು. ತಕ್ಷಣ ಬಂದ್ವಿ ಊರಿಗೆ. ಬಂದರೆ ಏನಿಲ್ಲ, ರಾಜ್ಯದ ಮೋಟರ್ಸೈಕಲ್ ನಾನು ಶಾಮಣ್ಣ ಸುತ್ತಿದ್ವಿ, ಹಳ್ಳಿ ಸುತ್ತಿದ್ವಿ, ಕರಪತ್ರ ಮಾಡಿದ್ವಿ, ಲೆವಿ ಚೀಟಿ ಸುಡೋ ಒಂದು ಸಂತೆ, ಶನಿವಾರ ಸಂತೆ ದಿವಸ ರಬ್ಬರ್ ರೈಸ್ ಮೇಲೆ ಎದುರುಗಡೆ ಲೆವಿ ಚೀಟಿ ಹಾಕಿದ್ವಿ ಹೊಳೆ ಒಂದರಾಗೆ. ಅಲ್ಲಿ ಸಂತೆ ದಿವಸ ನಾ ಸುಡೋ ಕಾರ್ಯಕ್ರಮಕ್ಕೆ ಯಾ ಜನನು ಆ ಪೊಲೀಸ್ ವ್ಯಾನು ಪೊಲೀಸ್ ನೋಡಿ ಹತ್ರನೇ ಸುಳಿಲಿಲ್ಲ. ನಾವೇ ಇದ್ದಾರೆ 10-15 ಜನ ಏನು ಹೋಗಿದ್ವಿ, ಲೆವಿ ಚೀಟಿ ಸುಡೋ ಕಾರ್ಯಕ್ರಮ ಮಾಡಿದ್ವಿ, ಮತ್ತೊಂದೆರಡು ಕಡೆ ಮಾಡಿದ್ವಿ. ಆಮೇಲೆ ಅದು ಕಾರ್ಯಕ್ರಮ ವಿಸ್ತಾರ ಆಗಲಿಲ್ಲ. ದಕ್ಷಿಣ ಬೆಳಗಾರರು ಸಣ್ಣ ಬೆಳಗಾರರು ಕೂಡ ಅಲ್ಲಿಗೆ ಕುಂಠಿತ ಆಯಿತು. ಅದು ಆಮೇಲೆ ನಮ್ಮ ಕಬ್ಬಳಗಾರ ಹೋರಾಟ ನಡೀತಾರೆ. ಸಕ್ಕರೆ ಕಾರ್ಖಾನೆ ಎದುರು ಲಾಠಿ ಇದು ಜೈಲು ಎಲ್ಲ ಇವೆಲ್ಲ ನಡೀತಾ ಇದ್ದವು. ಅದು ಇದು ಒಂದು ಹಂತ, ಅದು 1980ಕ್ಕಿಂತ ಮೊದಲನೇ ಹಂತ. ನಮ್ಮ ಕಬ್ಬಳಗಾರ ಸಂಘ ಏನಿತ್ತು, ಎರಡನೇ ಹಂತ ಪ್ರಾರಂಭ ಆಗುತ್ತೆ. ಪುಸ್ತಕದಲ್ಲೂ ಇದೇ ಥರ ಬಂದಿದೆ, ಬಾಲ್ಯ ಆಮೇಲೆ ಚಳವಳಿ ಒಡನಾಟ, ಯಾರ ಹಿರಿಯರ ಸಂಪರ್ಕ ಒಡನಾಟ. ಅದಾದ ನಂತರ ಶಿವಮೊಗ್ಗ ಜಿಲ್ಲೆಯಲ್ಲಿ ರೈತ ಚಳವಳಿಯ ಕಾವು ಅಂತ ನೆಕ್ಸ್ಟ್ ಇನ್ನೊಂದು ಭಾಗ ನೆಕ್ಸ್ಟ್ ಬರುತ್ತೆ. ಅದು ಏನು ನವಲಗುಂದ ನರಗುಂದದಲ್ಲಿ ಏನಾಗಿತ್ತು ಅಂದರೆ, ಮಲಪ್ರಭಾ ಘಟಪ್ರಭಾ ಅಣೆಕಟ್ಟಿನಿಂದ ನಾಲಾ ಮುಖಾಂತರ ನೀರು ಕೊಟ್ಟಿದ್ದರು ರೈತರಿಗೆ. ಅಲ್ಲಿ ಎರೆ ಭೂಮಿ ಕಾಲೆ ತೋಡಿದರು. ಕಾಲೆ ತೋಡಿದರೆ ಕಾಲೆದಾಗೆ ಭೂಮಿ ಬೀಟೆ ಬೀಳುತ್ತೆ, ಎರೆ ಭೂಮಿ ನೀರು ಆ ಬೀಟೆ ಒಳಗೆ ಹೋಗುತ್ತೆ ಹೊರತು ನಾಳದಾಗೆ ಹೋಗುತ್ತೆ ಹೊರತು ಭೂಮಿ ಹೋಗಲಿಲ್ಲ. ಭೂಮಿ ಹೋದೇ ಹೋದ್ರೂ ಇವರೇನು ಮಾಡಿದ್ರು, ಬೆಟರ್ಮೆಂಟ್ ಲೆವಿ ಅಂತ ಹೇಳಿಬಿಟ್ಟು, ಅಭಿವೃದ್ಧಿ ತೆರಿಗೆ ಅಂತೇಳಿ 1.5 ಸಾವಿರ ಎಕರೆಗೆ ನೀರಿನ ಕಂದಾಯ 70 ರೂಪಾಯಿ 80 ರೂಪಾಯಿ ಒಂದು ಎಕರೆಗೆ ಹಾಕಿದ್ರು. ಆವಾಗ ಆದರೆ ನಾವು ನೀರೇ ಕೊಟ್ಟಿಲ್ಲ, ಬೆಳೆನೇ ಬೆಳೆದಿಲ್ಲ, ಇವರು ತೆರಿಗೆ ಕೊಡಿ ಅಂತೇಳಿ ಮನೆ ಜಪ್ತಿ ಮಾಡೋಕ್ಕೆ ಬರ್ತಾರಲ್ಲ, ಇದೇನು ಇದು ಕಾರ್ಯಕ್ರಮ ಅಂತ ಹೇಳಿ ರೈತರು ಮನವಿ ಕೊಟ್ಟರು, ಸಣ್ಣ ಪುಟ್ಟ ಚಳುವಳಿ ಮಾಡಿದರು, ಎಲ್ಲ ಮಾಡಿ ಅಲ್ಲಿ ನರಗುಂದ ತಹಸೀಲ್ದಾರ್ ಕಚೇರಿ ಎದುರುಗಡೆ ಜುಲೈ 21ನೇ ತಾರೀಕು ಧರಣಿ ಸತ್ಯಾಗ್ರಹ ಕೂಡಿದರು. ಧರಣಿ ಅಂದರೆ 10,000 ಜನ
ಅಲ್ಲಿ ಅಲ್ಲೇನಾಯಿತು ಅಂದರೆ ತಹಸೀಲ್ದಾರ್ ಹೊರಗೆ ಹೋಗಂಗಿಲ್ಲ, ಅಧಿಕಾರಿಗಳು ಹೊರಗೆ ಹೋಗಂಗಿಲ್ಲ, ಬರೋಂಗಿಲ್ಲ. ತಹಸೀಲ್ದಾರ್ ಮಧ್ಯಾಹ್ನ ಊಟಕ್ಕೆ ಹೋಗ್ಬೇಕಲ್ಲ, ಅವಾಗ ಅವರೆಲ್ಲ ದಾರಿ ಬಿಡ್ರಿ ಅಂದರು ಪೊಲೀಸ್ನವರು, ಬಿಡ್ಲೇವ್ರು ಅಡ್ ಮರಿಬಿಟ್ರು. ಅವನೊಬ್ಬ ಮೂರ್ಖ ತಹಸೀಲ್ದಾರು ಬೂಟಿಂಗಾರಲ್ಲಿ ಅವ್ರನ್ನ ತುಳ್ಕಂತ ಹೋದ ರೈತರನ್ನ. ಸೊ ರೊಚ್ಚಿಗೆದ್ದು ರೈತರು ಏನು ಮಾಡಿದರು, ತಹಸೀಲ್ದಾರನ ರಕ್ಷಣೆ ಮಾಡಿದರು. ಎಷ್ಟೋ ಜನ ಪೊಲೀಸ್ನವರು ಅವತ್ತು ಹೋಗಿದ್ದಾರೆ ಅಂತಂತ ಹೇಳ್ತಾರೆ, ನಮ್ಮ ದಾಖಲೆಯಲ್ಲಿ ಇಲ್ಲ. ಪೊಲೀಸ್ನವ್ರು ಕಾಕಿ ಬಟ್ಟೆ ಬಿಚ್ಚಿ ಎಲ್ಲೆಲ್ಲೋ ಔತ್ಕೊಂಡು ಅವ್ರ ಜೀವ ಉಳಿಸ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ಆದ್ರೂ ಎರಡು ಜನ ಗೋಲಿಬಾರ್ನಲ್ಲಿ ಸತ್ತರು. ಆ ತಕ್ಷಣ ಎಚ್ಚೆತ್ತು ನಮ್ಮ ಕಬ್ಬಳೆಗಾರ ಸಂಘದಿಂದ ಇಲ್ಲಿ ಸುಂದರೇಶು, ರುದ್ರಪ್ಪನವರು, ನೀವು, ನಾನು, ಕಡದಾಳ್ ಶಾಮಣ್ಣ, ಆಮೇಲೆ ಇಲ್ಲಿ ಎಕ್ಸ್ ಮುನ್ಸಿಪಲ್ ಪ್ರೆಸಿಡೆಂಟು ಜ್ಯೋತಿರಾವು, ಪುಟ್ಟಪ್ಪ ಅವರೆಲ್ಲ ಇದ್ದರು, ಭಾಳ ಒಳ್ಳೊಳ್ಳೆಯವರೇ ಇದ್ದರು. ಎರಡು ಕಾರನ್ನ ಭದ್ರಪ್ಪ ಅಷ್ಟರು ಎರಡು ಕಾರ್ ತಗೊಂಡು ಹುಬ್ಳಿಗೆ ಹೋದ್ವಿ. ಹುಬ್ಳಿಗೆ ಹೋಗಿ ಧಾರವಾಡಕ್ಕೆ ಹೋಗಿ ಮೊದಲು ಮಡದಂಥ ಕುಟುಂಬದವ್ರ ಮನೆಗೆ ಹೋದ್ವಿ. ಅಲ್ಲಿಂದ ಜೈಲಿನಾಗೆ ಇದ್ದರು, ಒಂದು ಸಮನ್ವಯ ಸಮಿತಿ ಅಂತಿತ್ತು, ಆ ಜೈಲಿನಾಗೆ ಇದ್ದವ್ರನ್ನ ಭೇಟಿ ಮಾಡಿದ್ವಿ, ಸಾಂತ್ವನ ಹೇಳಿದ್ವಿ. 27ನೇ ತಾರೀಕು ಹೋಗಿದ್ವಿ. 23ನೇ ತಾರೀಕು ಹುಬ್ಬಳ್ಳಿಲಿ ನಾವೇನು ಉಳಿದಿದ್ವಿ ಲಾಡ್ಜಿಂಗ್ನಲ್ಲಿ, ಅಲ್ಲೇ ಒಂದು ಪ್ರೆಸ್ ಮೀಟ್ ಕರೆದು ಆ ಭಾಗದ ಜನರ ಮುಖಂಡರನ್ನು ಸೇರಿಸಿ ಕರ್ನಾಟಕ ರಾಜ್ಯ ರೈತ ಮತ್ತು ರೈತ ಕಾರ್ಮಿಕ ಸಂಘ ಅಂತ ಹೇಳಿ ಒಂದು ಜೋಡೆತ್ತಿನ ಗುರುತು, ಜೋಡೆತ್ತಿನ ರೈತ ಉಳಿತಕ್ಕಂಥ ಒಂದು ಗುರುತಿಟ್ಕೊಂಡು ಆವತ್ತು ರೈತ ಸಂಘ ಅಲ್ಲಿ ಘೋಷಣೆ ಮಾಡಿದ್ದು ಫಸ್ಟ್ ಅಲ್ಲಿ ಹುಬ್ಳಿಲಿ ಘೋಷಣೆ ಮಾಡಿದ್ದು ಫಸ್ಟು ಕರ್ನಾಟಕ ರಾಜ್ಯ ರೈತ ಮತ್ತು ರೈತ ಕಾರ್ಮಿಕ ಸಂಘ ಅಂತ ಮೊದಲು ಅಲ್ಲಿ ಘೋಷಣೆ ಮಾಡಿದ್ದು. ಅದಾದಮೇಲೆ ಕರ್ನಾಟಕ ರಾಜ್ಯ ರೈತ ಸಂಘ ಆಯಿತು, ಅದಾದಮೇಲೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಆಯಿತು. ಈಗ ಆಗಿದೆ ಇತ್ತೀಚೆಗೆ. ಅಲ್ಲಿಂದ ಬಂದರೆ ನಾವು ಶಿವಮೊಗ್ಗದಲ್ಲಿ ಆಗಸ್ಟ್ 15 ತಾರೀಕು ಕಪ್ಪಟ್ಟೆ ಕಟ್ಕೊಂಡು ಪ್ರತಿಭಟನೆ ಮಾಡಿ ಬಂಧಿತ ರೈತರನ್ನ ಬಿಡುಗಡೆ ಮಾಡಬೇಕು, ಇದು ನ್ಯಾಯಾಂಗ ತನಿಖೆ ಆಗಬೇಕು, ಅವ್ರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿಬಿಟ್ಟು ಮಾಡಿದ್ವಿ. ಒಂದು ಅವತ್ತೆಲ್ಲ ಒಂದು 20-30 ಜನ ಜನ ಎಲ್ಲ ನಗರ ಇವರೇನೋ ಕಪ್ಪಟ್ಟೆ ಕಟ್ಕೊಂಡು ಮಾಡ್ತಾರೆ ಅಂತ. 16ನೇ ತಾರೀಕಿಂದ ಡಿ ಸಿ ಕಚೇರಿ ಎದುರುಗಡೆ 19 ಡಿಮ್ಯಾಂಡ್ ಇಟ್ಟು ಪ್ರತಿಭಟನೆ, ಒಂದು ಪ್ರತಿಭಟನೆ ಸತ್ಯಾಗ್ರಹ ಶುರು ಮಾಡಿದ್ವಿ. 1, 2, 3, 4 ಬಂದರು. ಅಕ್ಟೋಬರ್ 2 ತನಕ ಸತ್ಯಾಗ್ರಹ ನಡೀತು. ಅಕ್ಟೋಬರ್ 2 ಒಂದು ದೊಡ್ಡ ಸಮಾವೇಶ ಹಾಕೊಂಡ್ವಿ ಇಲ್ಲಿ ನಗರಸಭೆ ಅಲ್ಲ, ಡಿ ಸಿ ಕಚೇರಿ ಎದುರುಗಡೆ, ಓಲ್ಡ್ ಡಿ ಸಿ ಕಚೇರಿ ಎದುರುಗಡೆ. ಇದಷ್ಟು ಆ ಕಡೆಗೆಲ್ಲ ಪೂರ್ತಿ ಫೀಲ್ಡ್ ಇತ್ತು, ಅಲ್ಲಿ ಅಲ್ಲಿ ಏನು ಬಿಲ್ಡಿಂಗ್ಗಳಿರಲಿಲ್ಲ, ಆರ್ ಟಿ ಓ ಆಫೀಸರ್ ಜಾಗ, ಅದೆಲ್ಲ ಪೂರ್ತಿ ಬೀಳಿತ್ತು. ಅಲ್ಲಿ ಒಂದು ಸಭೆ ಹಾಕಿದರು. 2ನೇ ತಾರೀಕಿಗೆ ಅವತ್ತು ನಂಜುಂಡಸ್ವಾಮಿ ಪ್ರವೇಶ. 2ನೇ ತಾರೀಕಿಗೆ ಶಾಮಣ್ಣ ಮತ್ತು ಸುಂದರೇಶ್ ಹೋಗಿ ನಂಜುಂಡಸ್ವಾಮಿ 2ನೇ ತಾರೀಕಿಗೆ ಅವತ್ತು ಲಂಕೇಶು ಮತ್ತು ನಂಜುಂಡಸ್ವಾಮಿ ಇಬ್ಬರು ಕೂಡ ಬಂದರು ಇಲ್ಲಿಗೆ ಆ ಸಭೆಗೆ. ಅವತ್ತು ಒಂದು 10,000 ಜನ. ಆ ಜನ ಹೆಂಗೆ ಅಂದರೆ ಯಾವ ವಾಹನಗಳು ಹೋಗ್ತಾ ಇದ್ದಾವೋ ಆ ಊರ ಹತ್ರ ಜನ ಇಳಿಸೋದಲ್ಲಿ, ಆಮೇಲೆ ಆ ಜನ ಹತ್ಕೊಳ್ಳೋದು ಹೊಡೆಯ ಶಿವಮೊಗ್ಗಕ್ಕೆ ಅನ್ನೋದು, ಲಾರಿ ಹೋಗ್ತಾ ಇದ್ರೆ ಅಡ್ಡ ಹಾಕೋದು, ಜನ ಹತ್ಕೊಳ್ಳೋದು ಖಾಲಿ ತಿರುಗಿಸು ಅನ್ನೋದು. ಸುಮ್ಮನೆ ಹಂಗೆ ತಿರುಗಿಸ್ಕೊಂಬಂದರು. ಸುಮಾರು ಒಂದು 25,000 ಜನ ಅಲ್ಲಿ ಡಿ ಸಿ ಆಫೀಸ್ ಮುಂದೆ ಸೇರಿದರು. ಅವತ್ತು ಜಾರ್ಜ್ ಫರ್ನಾಂಡಿಸು, ಜೆ ಎಚ್ ಪಟೇಲರು ಬಂದಿದ್ದರು. ವೇದಿಕೆ ಹಿಂಬದಿಯಿಂದ ಅವ್ರ ಕಾರ್ಯಕರ್ತರ ಮುಖಾಂತರ ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಕೊಡಿ ಅಂದರು. ಅವ ನಂಜುಂಡಸ್ವಾಮಿ ಇಲ್ಲಿ ರಾಜಕೀಯ ರಹಿತವಾದಂಥ ಸಭೆ ಇದು, ಯಾವುದೇ ರಾಜಕಾರಣಗಳಲ್ಲಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರು. ಅವ್ರು ಹೋದರು. ಆಮೇಲೆ 4ನೇ ತಾರೀಕು ಅವತ್ತೇ 7ನೇ ತಾರೀಕೆ ಆ ಮೀಟಿಂಗ್ ಮುಗಿದ ಮೇಲೆ ಎಲ್ಲ ಮುಖಂಡರೆಲ್ಲ ಸೇರಿ ಅಲ್ಲೇ ಡಿ ಸಿ ಆಫೀಸ್ ಕಚೇರಿ ಪಕ್ಕ ಒಂದು ಮರದಡೆ 4ನೇ ತಾರೀಕಿಂದ ರಸ್ತೆ ರೋಕೋ ಚಳವಳಿ ಅಂತೇಳಿ ಘೋಷಣೆ ಮಾಡಿದರು. 4, 5, 6 ಮೂರು ದಿವಸದಾಗೆ 12,000 ಜನ ಯಾವುದೇ ಅಹಿತಕರ ಘಟನೆ ಆಗದಂಗೆ ಸಂಪೂರ್ಣ ಶಿವಮೊಗ್ಗ, ಬೆಳಗಾಂ, ಗುಲ್ಬರ್ಗ, ಬಳ್ಳಾರಿ, ಚಿಕ್ಕಮಗಳೂರು ಎಲ್ಲ ಇಡೀ ಕರ್ನಾಟಕದ ಜೈಲಿಗಷ್ಟು ಕೂಡ ಭರ್ತಿಯಾದರು. ಎಲ್ಲಿಗಪ್ಪ ಎಲ್ಲಿಗೆ ಗುಂಡುರಾಯನ ಜೈಲಿಗೆ ಅಂಥದ್ದು ಸುಮ್ಮನೆ ಹೋಗ್ತಿರೋದೇ ಜೈಲು ಬರೋ ಚಳವಳಿ. ಆವತ್ತಿಂದ ರಸ್ತೆ ತಡೆ ಮಾಡೋದು, ಜೈಲು ಬರೋ ಚಳವಳಿ. ಕೊನೆಗೆ ಅದೇನೋ ಎಸ್ ಪಿ ಡಿ ಸಿ ಒಳ್ಳೆಯವರಿದ್ದರು, ನಾಗರಾಜ್ ಅಂತ ಎಸ್ ಪಿ, ತಿಮ್ಮಯ್ಯ ಅಂತ ಡಿ ಸಿ, ಅವರು ಭಾಳ ತಾಳ್ಮೆಯಿಂದ ನಮ್ಮ ಜೊತೆ ವರ್ತನೆ ಮಾಡ್ತಾಯಿದ್ರು. ಹಾಗಾಗಿ ಅದೇನೋ ಒಂದು ಮಸೀದಿ ಒಳಗಡೆ ಏನೋ ಒಂದು ಇದನ್ನ ಹಾಕಿಬಿಟ್ಟಿದ್ದಾರೆ ಹೊಲಸು, ಅದು ಕೊನೆಗೆ ಹಿಂದೂ ಮುಸ್ಲಿಂ ಹೋರಾಟೆ ಆಗಬಹುದು, ಚಳವಳಿ ನಿಲ್ಲಿಸಿ ಅಂತ ಹೇಳಿದರು. ಅಷ್ಟೊತ್ತಿ ಚಳವಳಿ ನಿಲ್ಲಿಸೋಕ್ಕೆ ಆಹ್ವಾನ ಬಂದು ಸರ್ಕಾರದಿಂದ, ಕಾರ್ತಿಕೇಯನ್ ಅಂತ ಒಂದು ಆಹ್ವಾನ ಪತ್ರಿಕೆ ತಂದರು ಡಿ ಜಿ ಪಿ ಕಾರ್ತಿಕೇಯನ್ ಅಂತ. ಸರ್ಕಿಟ್ ಹೌಸಲ್ಲಿ ಮುಖಂಡರೆಲ್ಲ ಸಭೆ ಸೇರಿದ್ರು. ಆವಾಗ ಡಿ ಜಿ ಪಿ ಎಲ್ಲ ಒಬ್ಬರು ಅಧಿಕಾರಿ ಆಹ್ವಾನ ಪತ್ರಿಕೆ ತಂದರೆ ನಾವು ಬರೋಕ್ಕಾಗಲ್ಲ, ಯಾರು ಜವಾಬ್ದಾರಿ ಇರುತ್ತೋ ಮಂತ್ರಿ ಬರಬೇಕು ಅಂದರು. ಮಾರನೇ ದಿವಸ ಮಂತ್ರಿ ಬಂದರು, ವೀರಪ್ಪ ಮೊಯ್ಲಿ, ಯಾರು ಹಣಕಾಸು ಮಂತ್ರಿ ಆಗಿದ್ದರು. ಆವಾಗ ಮಾತುಕತೆಗೆ ಸಮಯ ನಿಗದಿಯಾಯಿತು. ಅವರು 10 ಜನ 20 ಜನ ಅಂದರು, ನಾವು 500 ಜನ ಬರ್ತೀವಿ ಅಂತ ಹೇಳಿದರು. ಹೆಚ್ಚು ಕಮ್ಮಿ 500 ಜನನೇ ಹೋಗಿತ್ತಲ್ಲಿ. ಅವತ್ತಿನ ಸಭೆಯಲ್ಲಿ ಗುಂಡೂರಾಯರ ಮಾತುಕತೆ ಸಂದರ್ಭದಲ್ಲಿ
ಒಂದು ಮೊದಲನೇದೇ ಬೆಟರ್ಮೆಂಟ್ ಲೆವಿ ಇಲ್ಲ, ಮಲಪ್ರಭಾ ಘಟಪ್ರಭಾ ಇದರಲ್ಲಿ ಅಭಿವೃದ್ಧಿ ತೆರಿಗೆ ಇಡೀ ರಾಜ್ಯದಲ್ಲಿ ಅಲ್ಲೇ ಅಲ್ಲ, ರಾಜ್ಯದಲ್ಲಿ ಎಲ್ಲೂ ಇಲ್ಲ. ನೀರು ಕಂದಾಯನ ಕಡಿಮೆ ಮಾಡ್ತಕ್ಕಂಥದ್ದು ಅದು, ನೀರು ಕೊಟ್ಟಿದ್ದರೆ ವಸೂಲಿ ಮಾಡಬೇಕು, ನೀರು ಕೊಡದೇ ಇದ್ದರೆ ವಸೂಲಿ ಮಾಡೋಂಗಿಲ್ಲ ಅಂತ. ಅದಾದ ನಂತರ 10 HP ಐ ಪಿ ಸೆಟ್ಗಳಿಗೆ ಫ್ರೀ ಕರೆಂಟ್. ಅವತ್ತೇ ರೈತ ಸಂಘದ ಹೋರಾಟದ ಫಲವಾಗಿದೆ ಅದು. ಈಗ ಬಂಗಾರಪ್ಪನ 10 HP ಫ್ರೀ ಅಂತಾರೆ, ಯಡಿಯೂರಪ್ಪನ 10 HP ಅಂತಾರೆ, ಕುಮಾರಸ್ವಾಮಿಯವರು 15 HP ಫ್ರೀ ಕರೆಂಟ್ ಕೊಡ್ತೀವಿ ಅಂತಾರೆ. 10 HP ಫ್ರೀ ಕರೆಂಟ್ ಕೊಟ್ಟಿರೋದು ಅವತ್ತೇ, ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಷ್ಟೇ ಇವರೆಲ್ಲನ. ಏನು ಮತ್ತೆ ಪುನಃ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಾಗಿ ವಿದ್ಯಾಭ್ಯಾಸ ಮತ್ತು ಹತ್ತೊಂಬತ್ತು ಡಿಮ್ಯಾಂಡಲ್ಲಿ ಏನಿದ್ದು ಅದರಲ್ಲಿ ಹೆಚ್ಚು ಕಮ್ಮಿ ಒಂದು 5-6 ಡಿಮ್ಯಾಂಡ್ ಆದವು ಕಾಲಾವಕಾಶ ಕೇಳಿದರು. ಅಲ್ಲಿಗೆ ರೈತರನ್ನ ಜೈಲಿನಿಗಿರೋ ರೈತನ ಮನೆ ಬಾಗಿಲಿಗೆ ಬಿಡಬೇಕು ಅಂತ ತೀರ್ಮಾನ ಆಯಿತು. ನಾವು ಅಲ್ಲಿ ಮಾತುಕತೆ ಆಗ್ತಾ ಇದ್ದಂಗಲೇ ಆಯಾ ಜೈಲಿನಿಂದ ಸರ್ಕಾರಿ ಬಸ್ಗಳಲ್ಲಿ ಅವ್ರವ್ರ ಮನೆ ಬಾಗಿಲಿಗೆ 2 ಜನ 3 ಜನ ಇದ್ರೂ ಅವನ ಮನೆ ಬಾಗಿಲು ತಕ್ಕ ಬಸ್ ತಗೊಂಡೋದ, ನನ್ನ ಮನೆ ಹತ್ರನೇ ಬಿಡಬೇಕು ಅಂತ ಅವ್ರ ಮನೆ ಹತ್ರನೇ ತಗೊಂಡೋಗಿ ಬಿಟ್ಟು ಬಂದರು. ಇದು ಮತ್ತೊಂದು ಅಧ್ಯಾಯ. ರೈತ ಸಂಘ ಹುಟ್ಟಿತು. ಹೀಗೆ ಹುಟ್ಟಿ ರೈತ ಸಂಘದ ಮೊಟ್ಟ ಮೊದಲ ದಿನಗಳಲ್ಲೇ ಸರ್ಕಾರ ಅವ್ರ ಕಡೆ ತಿರುಗಿ ನೋಡ್ತಕ್ಕಂಥ ಮತ್ತು ರೈತ ಸಂಘದ ಯಾವುದೇ ಚಳುವಳಿ ಯಾವುದೇ ಮಾತನ್ನು ನೆಗ್ಲೆಕ್ಟ್ ಮಾಡದೇ ಇರತಕ್ಕಂಥ ಒಂದು ವಾತಾವರಣನ ರೈತ ಸಂಘದ ಚಳುವಳಿ ಆ ಸಂದರ್ಭದಲ್ಲಿ ಸೃಷ್ಟಿ ಮಾಡಿತ್ತು. ಈಗ ರೈತ ಸಂಘದ ನಾವು ಒಂದು ಹಂತ ನೋಡಿದ್ವಿ, ಇನ್ನೊಂದು ಹಂತವನ್ನು ನೋಡೋದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ, ಮತ್ತೆ ಚರ್ಚೆಗೆ ವಾಪಸ್ ಬರೋಣ. ಸತತ ಸಾಧನೆಯಲ್ಲಿ ಡೆಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ 2022 SSLC ಪರೀಕ್ಷೆಯಲ್ಲಿ ಶೇಕಡ 100 ಫಲಿತಾಂಶ. ಅತ್ಯುತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಾದ ಧನುಷ್ ಕೆಪಿ, ಕೀರ್ತನಾ ಎನ್, ಸಂಜನಾ ಕೆ, ವಿನಯ್ ಬಿಐ ಅವರಿಗೆ ಅಭಿನಂದನೆಗಳು. ಶಾಲಾ ಪ್ರವೇಶ ಆರಂಭವಾಗಿದೆ. ಕೂಡಲೇ ಸಂಪರ್ಕಿಸಿ ಡೆಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್, ಹಳೆಹೊನ್ನೂರು ರಸ್ತೆ, ಗುರುಪುರ, ಶಿವಮೊಗ್ಗ. ಪ್ರತಿ ಶನಿವಾರ ಮತ್ತು ಭಾನುವಾರ ರಾತ್ರಿ 8ಕ್ಕೆ ನೀವು ನೋಡ್ತಾ ಇದ್ದೀರಾ ಕನ್ನಡ ಮೀಡಿಯಂ 24x7 ಸಂಭವಿಸು ಸಮಸ್ತರ ನಡುವೆ. ವಿರಾಮದ ನಂತರ ಮಾತುಕತೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದರೆ ರೈತ ಸಂಘದ ಹಿರಿಯ ನಾಯಕರು ಹಾಗೂ ಸುದೀರ್ಘ ಈ ಚಳುವಳಿಯಲ್ಲಿ ಅನುಭವವನ್ನು ಹೊಂದಿರತಕ್ಕಂಥ HR ಬಸವರಾಜಪ್ಪನವರು. ರೈತ ಸಂಘ ಹೇಗೆ ಹುಟ್ಟಿತು, ಅದರ ಮೊದಲ ದಿನಗಳು ಹೇಗಿದ್ದವು, ಮೊದಲ ದಿನವೇ ಹೇಗೆ ಸರ್ಕಾರವನ್ನು ರೈತ ಸಂಘದ ಚಳುವಳಿ ಸರ್ಕಾರವನ್ನು ಪ್ರಭಾವಿಸಿತ್ತು ಅನ್ನೋದನ್ನು ಹೇಳಿದರು. ಬಸವರಾಜಪ್ಪನವರೇ, ಈ 5 ದಶಕದ ನಿಮ್ಮ ಈ ರೈತ ಹೋರಾಟದಲ್ಲಿ ಮರೆಯಲಾಗದ ಒಂದು ಘಟನೆ ಅಂತಂದರೆ ಯಾವುದನ್ನು ನೀವು ನೆನಪು ಮಾಡ್ಕೋತೀರಿ? ನೀವು ಪುಸ್ತಕದಲ್ಲಿ ದಾಖಲು ಮಾಡಿದ್ದು ನನಗೆ ನಾಗಸಮುದ್ರದ ಘಟನೆ. ನಾಗಸಮುದ್ರ ಅಲ್ಲಿ ಅವತ್ತಿನ ಕಾಗೋಡು ತಿಮ್ಮಪ್ಪನವರು ಗುಂಡೂರಾಯರು ರೈತ ಸಂಘ ಇದನ್ನು ಒಡಿಬೇಕು, ರೈತರು ಮತ್ತು ಕಾರ್ಮಿಕರು ಅಂತಕ್ಕಂಥ ಭಾಗ ಮಾಡಿಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ರೈತ ಕಾರ್ಮಿಕ ಸಂಘ ಅಂಥೇಳಿ ಮಂಗೋಟೆಯಲ್ಲಿ ಮಾಡಬೇಕು ಅಂತೇಳಿ ಒಂದು ಹೊರಟರು. ಅದು ನಮಗೆ ಸುದ್ದಿ ಗೊತ್ತಾಯ್ತು. ಸುದ್ದಿ ಗೊತ್ತಾಗ್ತಾ ಇದ್ದಂಗೆ ಕಾಡುಗಿತ್ತಂಗೆ 2.5 ದಿವಸದಲ್ಲಿ ಸುದ್ದಿ ಗೊತ್ತಾಗ್ತಾ ಇದ್ದಂಗೆ ನಾವು ಹಳ್ಳಿ ಮೇಲೆ ಪ್ರವಾಸ ಮಾಡಿದ್ವಿ. ಸುಮಾರು ಜನ ಒಂದು 4-5 ಸಾವಿರ ಜನ ಸೇರಿಬಿಟ್ರು ಅವತ್ತು. ಮೇ 25, 1982 ನಾವು ಅಷ್ಟೊಳಗೆ ಏನಾಗ್ಬಿಡ್ತು, ಬೆಳಗ್ಗೆ 10 ಗಂಟೆಗೆ ಸರ್ಕಲ್ ಇನ್ಸ್ಪೆಕ್ಟ್ರು, DYSP, ಒಂದು ಜೀಪು ಮತ್ತು ಒಂದು ವ್ಯಾನು ಬಂದಿತ್ತು. ಅದನ್ನು ನಾಗಸಮುದ್ರ ಹಿಡಿದಾಕಿದ್ವಿ ಬೆಳಗ್ಗೆ 10 ಗಂಟೆಗೆ. ಅದರಲ್ಲಿ ಶಾಮಿಯಾನ ಇತ್ತು.
ಪೊಲೀಸ್ ವಾಹನದಲ್ಲಿ ಶಾಮಿಯಾನ ಇತ್ತು ಅಂದ್ರೆ ಸಭೆ ಮಾಡಕ್ಕೆ ಶಾಮಿಯಾನ ಶಾಮಿಯಾನ ಯಾವಾಗಿತ್ತು ಕನ್ಫರ್ಮ್ ಆಯ್ತು ಅಂದ್ವಿ. ನಾವೇನ್ ಮಾಡಿದ್ವಿ, ಅದೇನೋ ಒಳ ಬಂದ್ಬಿಡ್ತು ಶಾಲೆ ಒಳಗೆ ಅದನ್ನ ಕೂಡ ಹಾಕೊಂಡ್ಬಿಟ್ವಿ. ಇನ್ನು ಹೊರಗಡೆ ಎಲ್ಲ ಆ ಕಡೆ ಎತ್ತು ಗಾಡಿಗಳನ್ನೆಲ್ಲ ಬಿಚ್ಚಿ ಬಿಚ್ಚಿ ಇಟ್ಬಿಟ್ವಿ. ಈ ಕಡೆ ಗಾಡಿ ಗಿಡವೆ ಎಲ್ಲ ಬಿಚ್ಚಿ ಇಟ್ಬಿಟ್ವಿ. ಮಂಗೋಟೆ ನಾಗ್ ಸಮುದ್ರವನ್ನು ದೀಪವಾಗಿ ಮಾರ್ಪಡಿಸ್ಬಿಟ್ವಿ. ಸೊ ಹೊರಗಡೆಯಿಂದ ಯಾರೂ ಕೂಡ ಒಳ ಬರ್ದಂಗೆ ಮಾಡಿದ್ವಿ. ಹಾಗಾಗಿ ಅವರು ಬೆಳಗ್ಗೆಯಿಂದ ಸಂಜೆ ತನಕ DVSP ಸರ್ಕಲ್ ಇನ್ಸ್ಪೆಕ್ಟ್ರು ಅವ್ರ ಸಿಬ್ಬಂದಿನ ಪೊಲೀಸ್ ಸಿಬ್ಬಂದಿನ ಒಂದು ಶಾಲೆಯಲ್ಲೇ ಕೂಡ ಹಾಕಿದ್ವಿ. ಅವರಿಗೆ ನೀರು ಊಟ ಎಲ್ಲ ಕೊಟ್ವಿ, ಅವರಿಗೆಲ್ಲ ಏನು ತೊಂದರೆ ಮಾಡಲಿಲ್ಲ. ಕೊನೆಗೆ ಸಂಜೆ ತನಕನೂ ಸಭೆ ಮಾಡ್ತಾಯಿದ್ವಿ, ಎಲ್ಲ ಮಾಡ್ತಾಯಿದ್ವಿ. ಇನ್ನೇನು ಅವ್ರು ಬರಲ್ಲ ಅಂತ ಗೊತ್ತಾದ ತಕ್ಷಣ 5 ಗಂಟೆ ಸುಮಾರಿಗೆ ಇನ್ನು ಇದ್ರ ಮೇಲೆ ಸಭೆ ಮಾಡೋಕ್ಕೆ ಬರಲಾರ್ದು ಅಂತೇಳಿ ನಾವು ಸಭೆ ಕ್ಲೋಸ್ ಮಾಡ್ತಾಯಿದ್ವಿ. ಕ್ಲೋಸ್ ಮಾಡಬೇಕಾದ್ರೆ ಹಿಂದಕ್ಕೆ ವಾಹನ KSRP ವಾಹನ ತಗೊಂಡು ಹೋಗ್ಬೇಕಾದ್ರೆ ಒಂದು ಗಾಡಿ ಮೂಕಿ ತಾಕ್ಬಿಟ್ಟ. ಗಾಡಿ ಮೂಕಿ ತಾಕಿಸ ಮೂಕ್ ಮುರಿದೋಗ್ಬಿಡ್ತು. ಅಲ್ಲಿ ರೈತರಿಗೂ ಪೊಲೀಸ್ನವ್ರಿಗೂ ಗಲಾಟೆ ಬಿತ್ತು. ಅಲ್ಲಿ ರೈತರಿಗೂ ಪೊಲೀಸ್ನವ್ರಿಗೂ ಏ ನಮ್ಮ ಗಾಡಿ ಮೂಕಿನ ದುಡ್ಡು ಇಲ್ಲಿ ಕೊಟ್ಟು ಹೋಗ್ಬೇಕು ಅಂತ. ಆ ಗಲಾಟೆ ಸಣ್ಣಕ್ಕೆ ಪ್ರಾರಂಭ ಆದಂಥ ಗಲಾಟೆ ದೊಡ್ಡದಾಗ್ಬಿಡ್ತು. ಟಿಯರ್ ಗ್ಯಾಸ್ ಹಾಕೋ ಮಟ್ಟಿಗೆ ಹೋಗಿ, ಕೊನೆಗೆ ಟಿಯರ್ ಗ್ಯಾಸ್ ಎಲ್ಲ ನಮ್ಮ ಆಜು ಬಾಜುನೇ ಹೋದವು. ಟಿಯರ್ ಗ್ಯಾಸ್ ಎಲ್ಲ ನಮ್ಮ ಟಬಲ್ ಹಿಂಗೆ ಹಿಡಿದು ಹಾಕ್ತಾ ಇದ್ವಿ, ಮಣ್ಣಿಗೆ ಹಾಕ್ತಾ ಇದ್ವಿ, ಮಣ್ಣು ಮುಸ್ತಾ ಇದ್ವಿ. ಅದು ಇವತ್ತು ನೆನೆಸ್ಕೊಂಡ್ರೆ ಆ ಘಟನೆ ರೋಮಾಂಚನ ಆಗುತ್ತೆ. ನರನಾಡುಗಳೆಲ್ಲ ನಮ್ಮ ಇದೆಲ್ಲ ಇದಾಗ್ತಾ ಇದ್ದಾವೆ. ಆ ಥರ ನಡೀತಾ ಇತ್ತು. ನಾವು ಮುನ್ನುಗ್ಗೆ ಹೋಗ್ತಾ ಇದ್ವಿ, ನಮ್ಮ ಅಕ್ಕಪಕ್ಕನೂ ಗುಂಡು ಹೋಗ್ತಾ ಇದ್ವು. ಬಹುಶಃ ನಮಗೆ ಗುಂಡು ತಾಕಿದ್ರೂ ಏನು ಆಶ್ಚರ್ಯ ಇಲ್ಲ. ಅಲ್ಲೇನಾಯಿತು ಅಂದರೆ, ಬಾಲಕ ಅವನು ಇನ್ನು ಜೋಳದ ತೆನೆ ಕಾಯಕ್ಕೆ ಹೋಗಿದ್ದ, ಗುಬ್ಬಿ ಕಾಯಕ್ಕೆ. ಆ ಹೊಲದ ಗುಬ್ಬಿ ಕಾಯಕ್ಕೆ ಹೋದ ಬಾಲಕನಿಗೆ ಗುಂಡು ಬಿದ್ದುಬಿಡ್ತು. ನಟರಾಜ ಅವನಿನ್ನು ಬಾಲಕ, 10 ವರ್ಷದ ಬಾಲಕ. ಅಲ್ಲೇ ಪಕ್ಕದಾಗಿದ್ದಂಥ ವಯೋವೃದ್ಧ ಯಜಮಾನ ಮಲ್ಲಪ್ಪ ಅಂಥೇಳಿ ಆತ ಅಲ್ಲಿ ನೀರು ತಗೊಂಡು ಒಂಚೂರು ಬಾಯಿಗೆ ಹಾಕಕ್ಕೆ ಹೋದ, ಯಾರಿಗೆ ಬಾಲಕನ ಬಾಯಿಗೆ ಹೋದ, ಅವನಿಗೂ ಹೊಡೆತ ಬಿತ್ತು. ಇನ್ನು ಹತ್ತಿರದಲ್ಲೇ ಮಾಡ್ತಾ ಇರೋ ಅಂತ ಬಸನಗೌಡನಿಗೂ ಹೊಡೆತ ಬಿತ್ತು. ಅಂದರೆ ಆ ಸಂದರ್ಭದಲ್ಲಿ ಯಾರ್ಯಾರು ಹೊಡೆತ ಬಂದು ನನಗೆ ಗೊತ್ತಿಲ್ಲ. ಆದರೆ ಈ ನಾಯಿ ಎಳ್ದಕ್ಕಂತಾರಲ್ಲ, ಹಂಗೆ ಎಳ್ದಕ್ಕಂಡು ಹಂಗೆ ಡೆಡ್ ಬಾಡಿನ ಎಳ್ದಕ್ಕಂಡು ಹೋಗ್ತಾಯಿದ್ರು. ನಾನೇನು ಮಾಡಿದೆ, ನಾನು SD ಮೋಟ್ರ್ ಸೈಕಲ್ ಇತ್ತು, SD ಮೋಟ್ರ್ ಸೈಕಲನ್ನು ಹಾಕ್ಕೊಂಡು ಹೊಡ್ತಾ ಇದ್ದೆ. ನಮ್ಮರನ್ನು ಈಶ್ವರನ್ ಅಂಥೇಳಿ ಇನ್ನೊಬ್ಬರು ಒಂದು ಕೂತರು. ನನಗೆ ಆ ಪ್ರಜ್ಞೆನೇ ಇಲ್ಲ, ಪೊಲೀಸ್ನವ್ರು ನಮ್ಮನ್ನು ಬಂಧಿಸ್ತಾರೆ, ಕೋಲಿ ಬರಾದಾಗ ನಮ್ಮನ್ನು ಒಳಗಾಗ್ತಾರೆ, ಅವೆಲ್ಲ ಏನೂ ಇಲ್ಲ. ನಮ್ಮನ್ನು ಯಾರು ಸತ್ತಿದ್ದಾರೆ, ಎಷ್ಟು ಜನ ನೋಡಬೇಕು ಅಂಥೇಳಿ ಆ ವಾಹನ ಪೊಲೀಸ್ ವಾಹನ ಬೆನ್ನತ್ಕೊಂಡು ಹೊಡ್ಕೊಂಡು ಹೋಗಿದ್ದೀನಿ. ಹೋಗಿ ಮೊದಲು ಪತ್ರಿಕೆಯರಿಗೆ, ಅವಾಗ ಯಾವ ಪತ್ರಿಕೆ ಇರಲಿಲ್ಲ, ಕನ್ನಡಪ್ರಭ, ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ಮೂರೇ ಪತ್ರಿಕೆ ಇದ್ದದ್ದು ಅವಾಗ 82ರಲ್ಲಿ. 3 ಪತ್ರಿಕೆಯವರು ಮನೆಗೆ ಹೋಗ್ಬಿಟ್ಟು ಸುದ್ದಿ ಕೊಟ್ಟು ನಾನು ಹಾಸ್ಪಿಟ್ಲ್ ಹತ್ರ ಇರ್ಬೋದು, ಡೆಡ್ ಬಾಡಿ ಅಂತ ಜನರಲ್ ಹಾಸ್ಪಿಟ್ಲಿಗೆ ಹೋದೆ. ಅಲ್ಲಿ ಯೋಗಪ್ಪ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ದ. ಸಬ್ ಇನ್ಸ್ಪೆಕ್ಟ್ರು ಹಿಂಗೆ ಅಡ್ಡ ತಡೆದ, ಅಡ್ಡ ತಡೆದ್ರೆ ಅವನು ತಳ್ಳಿದ್ದೆ ಅಂದ್ರೆ ನಾನು ಆ ಸಿಟ್ಟಿಗೆ ಅಲ್ಲೋಗಿ ಬಿದ್ದುಬಿಟ್ಟ. ಅವನು ಅಂಥ ದಾಂಡಿಯಾಳು, ನನಗಿಂತ ದಾಂಡಿಯಾಳು ಅಲ್ಲೋಗಿ ಬಿದ್ದುಬಿಟ್ಟ. ಬಿದ್ದು ಸಾವರ್ಸ್ಗೆ ಮುಂದು ಏನು ನಾನು ಮೊದಲು ಡೆಡ್ ಬಾಡಿ ನೋಡ್ಬೇಕು, ಹುಷಾರು ತೆಗೀರಿ, ಹುಷಾರು ಅಂದೆ. ಆವಾಗ ಏ ಇಲ್ಲಿಲ್ಲ ಬಾ ತೋರಿಸ್ತೀನಿ, ಬರ್ರಿ ಅಲ್ಲಿದೆ ಬರ್ರಿ ತೋರಿಸ್ತೀನಿ ಅಂದ. ನನಗೆ ಅವನು ಮೋಸ ಮಾಡ್ತಾನೆ, ಏಮಾಗಲ್ಲ, ಒಟ್ಟು ಎಲ್ಲರೂ ತೋರಿಸಿದ್ರೆ ಸಾಕು ಅಂತೇಳಿ ಆ ಪೊಲೀಸ್ ಜೀಪ್ನೇ ಹೋಗಿ ಪೊಲೀಸ್ ಡ್ರೈವರ್ ಪಕ್ಕ ಕೂರಿಸ್ಕೊಂಡು ಅವನು ಹೊರಗಡೆ ಕೂತ್ಕೊಂಡು ಸೀದಾ ಲಾಕಪ್ಪಿಗೆ ತಗೊಂಡು ಹೋದ. ಲಾಕಪ್ಪಿಗೆ ತಗೊಂಡೋಗಿ ಬಟ್ಟೆ ಎಲ್ಲ ಬಿಚ್ಚಿಸಿ ಉಡ್ದಾರ ಎಲ್ಲ ತೆಗೆದು ಒಂದು ಚಿಡ್ಡಿ ಒಳಗಡೆ ತಗೊಂಡೋಗಿ ಲಾಕಪ್ಪನೇ ಹಾಕಿದ್ರು. ಲಾಕಪ್ಪನೇ ಹಾಕಿ ಅದು ಸದ್ಯ ನಮಗೇನು ಹೊಡಿಲಿಲ್ಲ, ನಾನು ಈಶ್ವರನ ಒಳಗಿದ್ವಿ. ಆಮೇಲೆ ಇನ್ನಿಬ್ಬಳರು ಬಂದರು, ವೀರಸಪ್ಪ ಅವ್ರವ. ಆಮೇಲೆ ರಾತ್ರಿ 12 ಗಂಟೆ ಅಷ್ಟೊತ್ತಿಗೆ ನಾಗ ಸಮುದ್ರ ಕೋಡ್ಮಗೆಗೆ ಮಲಗಿದ್ದಂಥವ್ರು ಬೇಸಿಗೆ ದಿವಸ, ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ, ಹೋಗಿ ಏನು ತುಮಕೆ ಬಂದ್ಬಿಟ್ರು. ತುಮಕೆ ಬಂದು ಎರಡು ಇವನ್ನ ನಿಲ್ಲಿಸ್ಕೊಂಡು ಪೊಲೀಸ್ನವ್ರು ನಿಲ್ಲಿಸಿ ಆ ವ್ಯಾನ್ನಿಂದ ಹಿಂದ್ಗಡೆ ಬರಬೇಕಾದ್ರೆ ಬೂಟ್ ಕಾಲಾಗಿ ಲಾಠಿಯಾಗಿ ಅವ್ರು ಹೊಡಿತಾಯಿದ್ರು. ಆ ಹೊಡೆತ ತಿಂದು ಲಾಕಪ್ಪಿಗೆ ಬಂದರು. ಆ ಲಾಕಪ್ನಲ್ಲಿ ನರ್ಕ ಅಂತ ಹೇಳ್ತಾರಲ್ಲ ಬಹುಶಃ, ಆ ನರ್ಕ ನಾನು ಅವತ್ತೇ ಕಂಡೆ. ಜನ ಒಂದು ಕಲ್ಪನೆ, ನೀನು ನರ್ಕಕ್ಕೆ ಹೋಕಿಯಾ, ನೀನು ಸ್ವರ್ಗಕ್ಕೆ ಹೋಕಿಯಾ ಅಂತ ಅಂತ ಮಾತಾಡ್ತಾ ಇದ್ರಲ್ಲ. ಆ ನರ್ಕ ಅಂತಂದ್ರೆ ಹೇಗೆ ಅಂದರೆ 27 ಜನ 10x10 ಅಲ್ಲೇ ಉಚ್ಚೋಯ್ಯಕ್ಕೆ ಒಂದು ಪಾತಿ ಹೆಂಗೆ ಮಾಡಿದ್ರು. ನಾವೇನಿದ್ರು ಕೂಡ ಅಲ್ಲೇ ಉಚ್ಚೋಯ್ಯಬೇಕು, ಅಲ್ಲೇ ಕೂತ್ಕೋಬೇಕು. ಆ ವಾಸನೆ ಎಲ್ಲ ಆ ಕಡೆ ಯಾರು ಕೂರಕ್ಕೋಲ್ರು, ಈ ಕಡೆ ಸೆಲ್ಲಿ ಹೊರಗಡೆಗೆ ಬಂದು ಈ ಕಡೆಗೆ ಬರಕ್ಕೆ ಬರೋರು. ಆಮೇಲೆ ಎಷ್ಟೋ ಜನ ವಾಂತಿ. ಇವತ್ತು 6-7 ಗಂಟೆಗೆ ಅರೆಸ್ಟ್ ಆಗಿದ್ದು, ಮಾರ್ನೇ ದಿವಸ 10 ಗಂಟೆ ತನಕನೂ ಕೂಡ ನಾವು ಊಟನೂ ಮಾಡಲಿಲ್ಲ, ನೀರು ಕುಡಿಲಿಲ್ಲ. ನಮ್ಮನ್ನೆಲ್ಲ ಸ್ಲೇಟ್ ಹಿಡ್ಕೊಂಡು ಫೋಟೋ ಹೊಡೆಸಿ ಆಮೇಲೆ ಇದಕ್ಕೆ ಕರ್ಕೊಂಡು ಹೋದರು ಮ್ಯಾಜಿಸ್ಟ್ರೇಟ್ ಮನೆಗೆ. ಜೈಲು ಅಂದರು, ಬೇಡಿ ಹಾಕ್ಕೊಂಡು ಜೈಲಿಗೆ ಕರ್ಕೊಂಡು ಜೈಲಿಗೆ ಬಿಟ್ಟರು. ಆ ಜೈಲಿನಲ್ಲಿ ಎಲ್ಲ ಒಳಗೆ ಶುರು ಮಾಡಿಬಿಟ್ರು. ಅವತ್ತು ಲಾಕಪ್ನಾಗಿದ್ದಾಗ ಇನ್ನೊಂದು ಘಟನೆ, ಬೆಂಗಳೂರಾಗಿದ್ದರು ರುದ್ರಪ್ಪನವರು, ಸುಂದರೇಶು, ನಂಜುಂಡಸ್ವಾಮಿ ಬೆಂಗಳೂರಿಂದ ಬಂದರು. ಬಂದರೆ ಅಲ್ಲಿ ಬಿಡಕ್ಕಲ್ಲ ಪೊಲೀಸ್ನವರು, ಸುಂದರೇಶ್ ಅವರು ಗೊತ್ತಲ್ಲ ಪೊಲೀಸ್ನವ್ರಿಗೆ ತಳ್ಕೊಂಡು ಬಂದರು. ಬಂದು ಸುಂದರೇಶ್ ಒಂದೇ ಮಾತು ಹೇಳಿದ್ರು, ನನಗೆ ಇನ್ನೂ ಜ್ಞಾಪಕ ಇದೆ.
ರೀ ಬಸರಾಜಪ್ಪ ಯೋಚನೆ ಮಾಡಬೇಡ್ರಿ ಕಣ್ರಿ, ನೀವು ಇವ್ರ ಜೊತೆಗಿರೋದು ನನಗೆ ಸಮಾಧಾನ ಕಣ್ರಿ, ಯಾಕೆ ಅಂದರೆ ನೀವು ಇವರಿಗೆಲ್ಲ ಸಮಾಧಾನ ಹೇಳ್ತೀರಿ ಅಂತ ನನಗೆ ನಂಬಿಕೆ ಇದೆ, ಧೈರ್ಯ ಇದೆ ಅಂತ ಹೇಳಿಬಿಟ್ಟು ನಾನು ಬಿಡಿಸ್ತೀನಿ ಯೋಚನೆ ಮಾಡಬೇಡ್ರಿ ಅಂತ ಹೋದರು. ಮನಸ್ಸೆಲ್ಲ ಹಗರಾತವ್ರು ಬಂದು ಹೋದ್ಮೇಲೆ ಜೈಲಿನಾಗೆ ಹೊಡೆತ ತಿಂದು ಆಸ್ಪತ್ರೆಗೆ ಮೆಗನ್ ಹಾಸ್ಪಿಟ್ಲಿಗೆ ಹೋಗೋಣ ಅಂದರೂ ಹೋಗ್ತಾ ಇರಲಿಲ್ಲ. ಮೆಗನ್ ಹಾಸ್ಪಿಟ್ಲಿಗೆ ಹೋದರೆ ಪೊಲೀಸ್ ಕಾವಲಾಕ್ತಾರೆ, ನಮ್ಮನ್ನೇನೋ ಪೊಲೀಸ್ ಕಾವಲಾಕಿದ್ದಾರೆ, ಬೇಡಿ ಹಾಕಿರ್ತಾರಲ್ಲಿ ಅಂತೇಳಿ ಹೋಗಲೇ ಇಲ್ಲ, ಅಲ್ಲೇ ಟ್ರೀಟ್ಮೆಂಟ್ ತಗೊಂಡ್ರು. ಹಂಗಾಗಿ ಸುಮಾರು ಒಂದು 10-6 ಸಲ ಇದನ್ನು ಹಾಕ್ಕೊಂಬರೋರು, ಬೇಡಿ ಹಾಕ್ಕೊಂಬರೋರು, ಕರ್ಕೊಂಡೋಗೋರು ಜೈಲಿನಿಂದನ. ಮತ್ತೆ ಬೇಡಿ ತೆಗೆದು ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಬಿಡೋರು, ಅಲ್ಲಿಂದ ಮತ್ತೆ ಜೈಲು ತಗ್ಗ ಹಾಕ್ಕೊಂಡೋಗೋರು, ಜೈಲಿನಾಗೆ ಒಳಗೆ ಹೋಗ್ಬೇಕಾದ್ರೆ ಬೇಡಿ ತೆಗೆದು ಬಿಡೋರು. ಇದೇ ರೀತಿ ಮಾಡಿ ಒಂದು ದಿವಸ ಜಾಮೀನು ಸಿಕ್ತು. ನಮ್ಗೆ ಭಾಳ ಅದ್ಧೂರಿಯಾಗಿ ನಮ್ಮನ್ನು ಮೆರವಣಿಗೆ ಮಾಡಿ ಯುದ್ಧ ಗೆದ್ದೋರ ರೀತಿ ನಮ್ಮನ್ನು ಊರೂರಾಗೆ ಕುಂಕುಮ ಆರತಿ ಎತ್ಬಿಟ್ಟು ಹಾರ ಹಾಕಿ ಊರು ತುಂಬ ಮೆರವಣಿಗೆ ಮಾಡಿ ಮಾಡಿ ನಮ್ಮನ್ನು ಮನೆ ಬಿಟ್ಟು ಬಂದರು. ಯಾವುದು ಇದು ಅದೊಂದು ಘಟನೆ. ಅದಾದಮೇಲೆ ಇವತ್ತು ಜನ ರೈತ ಸಂಘವನ್ನು ಕೊನೆಯ ತನಕ ಜ್ಞಾಪಕದಲ್ಲಿಟ್ಟಿರ್ತಕ್ಕಂಥ ಚಳವಳಿ ಅಂತ ಅಂದರೆ ಅವತ್ತು ಹೀನಾಯವಾಗಿ, ಇವತ್ತಿನ ಪೀಳಿಗೆ ಬಹುಶಃ ಗೊತ್ತಿರಲಾರ್ದು, ಹೀನಾಯವಾಗಿ ಸಣ್ಣ ಕಂದಾಯಕ್ಕೋಸ್ಕರ, ಸಾಲಕ್ಕೋಸ್ಕರ, ಸೊಸೈಟಿ ಸಾಲಕ್ಕೋಸ್ಕರ, ಕಂದಾಯಕ್ಕೋಸ್ಕರ ಸಾಲ ಕೊಟ್ಟಿದ್ದು ನಮಗೋಸ್ಕರ ಅಲ್ಲ, ನಾವು ಸ್ವಾವಲಂಬಿ ವ್ಯವಸಾಯ ಮಾಡ್ತಾಯಿದ್ವಿ, ನಮಗೆ ಯಾರ ಸಾಲ ಬೇಕಾಗಿರಲಿಲ್ಲ. ನಾವು ಬೆಳೆದು ಹಿತ್ತಾಳು ಗೊಬ್ಬರ ಹುಟ್ಟಿನ ಹೊರಿಕರು ಮರ ಮುಟ್ಟು ಕಾಡ್ನೆಳೆದು ಕಮ್ಮಾರ ಚಮ್ಮಾರ ಹಾಕ್ಕೊಟ್ಟ ತಗೊಂಡು ನಾವು ಒಕ್ಕಲತನ ಮಾಡ್ತಿದ್ವಿ. ಈ ದೇಶಕ್ಕೆ ಅನ್ನ ಇಲ್ಲ, ಬೇರೆ ದೇಶದಿಂದ ಭಿಕ್ಷೆ ಬೇಡ್ಕೊಂತಂದು ಅನ್ನ ಬದುಸ್ತಾ ಇದ್ರಲ್ಲ, ಹೆಚ್ಚು ಬೆಳಿಬೇಕು ಅಂತೇಳಿ ಹೈಬ್ರಿಡ್ ತಳಿ ಕಂಡುಕೊಟ್ಟು ಇವರೇ ಸಾಲ ತಗೊಂಬಂದು ಕೊಟ್ಟರು, ಸೊಸೈಟಿ ಓಪನ್ ಮಾಡಿದವರು ಇವರೇ. ಆದರೂ ಸರಿಯಾದಂಥ ಬೆಲೆ ಕೊಡದೆ ನಮ್ದು ಸಾಲಕ್ಕೋಸ್ಕರ ಮನೆ ಜಪ್ತಿ ಮಾಡೋರು ಹೀನಾಯವಾಗಿ ಎಂತೆಂಥದ್ದು ಅಂತ ಹೇಳಿದರೆ ಬಾಣಂತಿ ಮನೆ ನೋಡ್ತಿರಲ್ಲ ಬೂಟ್ಕಾಲ ಹೋಗೋರು. ಇವತ್ತು ತಾಳಿ ಜಪ್ತಿ ಮಾಡಿದರು ಈ ಗಾಜ್ಮೂರಾಗೆ, ವಿಜಯೇಂದ್ರ ಕಾಮತ್ ಹೆಂಡತಿ ತಾಳಿ ಜಪ್ತಿ ಮಾಡಿದರು. ಅಲ್ಲಿ ದೊಡ್ಡ ಸಭೆ ಹಾಕಿದ್ವಿ, ಒಬ್ಬ ಸರ್ಕಾರಿ ಇನ್ಸ್ಪೆಕ್ಟರ್ ಚಾಟಿ ಇಟ್ಕೊಂಡು ಕುದುರೆ ಮೇಲೆ ಓಡಾಡ್ತಿದ್ದ ನಂಜನ್ ಸ್ವಾಮಿಯವರು. ಇನ್ನು 2 ನಿಮಿಷದಲ್ಲಿ ಇಲ್ಲಿಂದ ಮರೆ ಆಗಬೇಕಿಲ್ಲ ಅಂದರೆ ನಿನ್ನ ಕತೆ ಬಗೆಹರಿತೈತೆ ಅಂತಂದ್ರು ಓಡೋದ. ಹಾಗೆ ಆ ಜಪ್ತಿ ಮಾಡಿದಂಥ ವಸ್ತುಗಳನ್ನು ತಿರುಗಾ ಮರು ಜಪ್ತಿ ಮಾಡಿ ಯಾರಿಗೆ ಜನರಿಗೆ ತಂದುಕೊಟ್ಟಂಥದ್ದು ರೈತ ಸಂಘ. ಇವತ್ತು ರೈತರ ಮಾನ ಮರ್ಯಾದೆ ಉಳಿಸ್ತಕ್ಕಂಥದ್ದು ರೈತ ಸಂಘ, ಯಾವ ಪಕ್ಷನೂ ಉಳಿಸ್ಲಿಲ್ಲ. ಇವತ್ತು ಲೆವಿ ಏನು ನಮ್ಮ ಮನೆಯೊಳಗೆ ದೌರ್ಜನ್ಯ ನಿಂತಿತ್ತು, ಆ ದೌರ್ಜನ್ಯ ನಿಲ್ಲಿಸ್ತಕ್ಕಂಥದ್ದು ರೈತ ಸಂಘ. ಯಾರು ಆ ಲೆವಿ ಪದ್ಧತಿನೇ ಹೋಯಿತು ನಾವು ಇದಾದ ಮೇಲೆ. ಆ ಲೆವಿ ಎಂತೆಂಥ ಚಳವಳಿ ಮಾಡಿದ್ವಿ ಅಂದರೆ ತೀರ್ಥಳ್ಳಿ ಘಟ್ಟ ತಗ್ಗಿ ಹೋಗಬೇಕಾಯ್ತು ನಮ್ಮ ಭತ್ತ, ಘಟ್ಟ ತಗ್ಗಿಗೆ ಆ ಕಡೆ ಆಗುಂಬೆ ಘಾಟ್ ಇಳಿದು ಹೋಗಬೇಕಾಗಿತ್ತು, ಮಂಗಳೂರು ಉಡುಪಿ ಆ ಕಡೆ ಎಲ್ಲ ಹೆಬ್ರಿ ಆ ಕಡೆಗೆ ಹೋಗಬೇಕಾಗಿತ್ತು. ಅಲ್ಲಿ ಗೇಟ್ ಹಾಕಿದ್ರು, ಅಲ್ಲಿ ಗೇಟ್ ಮುರಿತಕ್ಕಂಥ ಚಳವಳಿ ಮಾಡಿದ್ವಿ, ಗೇಟ್ ಮುರಿದು ನಮ್ಮ ದವಸ್ಥಾನಗಳು ತಗೊಂಡೋಗ್ತಕ್ಕಂಥ ಚಳವಳಿ ಮಾಡಿದ್ವಿ, ಆವಾಗ ಲೆವಿ ಬಿಟ್ಟರು. ಆಮೇಲೆ ಇನ್ನೊಂದು ಘಟನೆ ಏನಪ್ಪ ಅಂತ ಅಂದರೆ ನಾನು ದಾಖಲು ಮಾಡಿದ್ದೀನಿ, ಭ್ರಷ್ಟ ಅಧಿಕಾರಿಗಳ ಮನೆ ಜಪ್ತಿ ಮಾಡ್ತಕ್ಕಂಥ ತೀರ್ಮಾನ ರೈತ ಸಂಘ ಮಾಡ್ತು. ರೈತ ಸಂಘ ಮಾಡಿದಾಗ ನನಗೊಂದು ಖುಷಿಯಾಯಿತು ಅಂತ ಅಂದರೆ, ಯಾವ ಭದ್ರಾವತಿ ತಹಸೀಲ್ದಾರ ನನ್ನ ಮನೆ ಜಪ್ತಿ ಮಾಡಿದ್ದ, ಅದೇ ಭದ್ರಾವತಿ ತಹಸೀಲ್ದಾರ ಮನೆಗೆ ಹೋಗಿ ನಾನು ಜಪ್ತಿ ಮಾಡ್ತೀನಿ ಅಂದೆ ಸಾಮಾನುಗಳನ್ನು. ನನಗೆ ಅದು ಅವತ್ತು ಸಮಾಧಾನ ಕೊಡ್ತು. ಅವ್ರ ಮನೆಗೆ ಹೋದಾಗ ಅಲ್ಲೂ ಒಂದು ಆ ಜಪ್ತಿ ಮಾಡೋ ವಿಚಾರದಾಗ ಭಿನ್ನಾಭಿಪ್ರಾಯ. ಎಚ್ ಎಸ್ ಹೃದಯಪ್ಪನವರು ಗಾಂಧಿವಾದಿಗಳು, ನಮ್ಮ ಜನ ಹಿಂಸೆ ಆಗುತ್ತೆ ಹೆಣ್ಮಕ್ಕಳಿಗೆ ಅಂತ. ನಂಜುನ್ ಸ್ವಾಮಿಯವರು, ನಮ್ಗೆ ಹಿಂಸೆ ಆಗಿಲ್ಲ ನಂಗಾರೆ, ನಮ್ಗೆ ಹೆಣ್ಮಕ್ಳಿಗೆ ಹಿಂಸೆ ಆಗಿಲ್ಲ, ನಮ್ಮ ರೈತರಿಗೆ ಹಿಂಸೆ ಆಗಿಲ್ಲ, ಏನು ಹಿಂಸೆ ಆಗುತ್ತೆ ಅಂತ ರುದ್ರಪ್ಪನವರಿಗೆ. ರುದ್ರಪ್ಪನವರು, ನಾನಾಗಲ್ಲ, ನಾನು ಹೇಳಿಕೆ ಕೊಡ್ತೀನಿ, ನನಗೆ ಒಪ್ಪಿಗೆ ಇಲ್ಲ ಅಂತ. ಆಮೇಲೆ ಇದಕ್ಕೆ ಸುಂದರೇಶ್ ಅವರು ಎರಡು ಕಡೆ ಸಮಾಧಾನ ಮಾಡಿದರು. ಸುಂದರೇಶ್ ಅವರು ಕೊನೆಗೆ ರುದ್ರಪ್ಪನವರು ಒಪ್ಪಿಸಿದ್ರು, ಇಲ್ಲ ನಾವು ಟ್ರೈನಿಂಗ್ ಕೊಡ್ತೀವಿ, ಟ್ರೈನಿಂಗ್ ಕೊಟ್ಟರೆ ಮಾತ್ರ ಅಧಿಕಾರಿಗಳ ಮನೆಗೆ ಹೋಗಬೇಕು, ಬೇರೆ ಹೋಗಕ್ಕೆ ಬಿಡಲ್ಲ ನಾವು ಅಂಥೇಳಿ ಟ್ರೈನಿಂಗ್ ಕೊಟ್ಟು ಯಾರೇ ಹೋದ್ರೂ ಕೂಡ ನೀವು ಏನು ಅಪಾಯ ಮಾಡಬಾರ್ದು ಅಂದು. ನಾವು ಹೋಗಿದ್ದೆ, ನಾನೇ ಟವಲ್ ತೆಗೆದಿಟ್ಟು, ಈ ನಮ್ಮ ಪೊಲೀಸ್ನವರೆಲ್ಲ ಅಲ್ಲಿದ್ದರು, ಕ್ವಾರ್ಟರ್ಸ್ನಾಗಿದ್ದರು. ಹೊಸಮನೆಯಲ್ಲಿ ತಹಸೀಲ್ದಾರ್ದು ಈ ಕಡೆ ಒಂದೇ ಮನೆ ಇತ್ತದು, ಎಲ್ಲ ಟವಲ್ ತೆಗೆದಿಟ್ಕೊಂಡು ಒಂದು 20 ಹುಡುಗರು ಕರ್ಕೊಂಡು ಹೋದೆ. ಹೋಗ್ತಾ ಇದ್ದಂಗ್ಲೇ ಅಲ್ಲಿ ಬಾಗಿಲು ತೆಗಿಸ್ರಿ ಇದ್ದಂಗ್ಲೇ ಅವರು ಹೆಣ್ಮಕ್ಳು ಕಣ್ಣೀರು ಹಾಕೋರು ಹೊಯ್ಕೊಳೋರು. ನಾವು ಕೈ ಮುಖಂತಾನೆ ಹೋದ್ವಿ, ಕೈ ಮುಗಿದು ಇಲ್ಲ ನಿಮ್ಗೆ ಏನು ಮಾಡಲ್ಲ, ತೊಂದರೆ ಕೊಡಲ್ಲ, ನಾವು ಏನು ಮನೆ ಜಪ್ತಿ ಮಾಡಿ ತೊಗೊಂಡು ಮ್ಯಾಜಿಸ್ಟ್ರೇಟಿಗೆ ಕೊಡ್ತೀವಿ ಅಂಥೇಳಿ ಸಾಮಾನು ತಗೊಂಡು ಹೊತ್ಕೊಂಡು ಮೆರವಣಿಗೆ ಮಾಡಿಕೊಂಡು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹತ್ರ ಹೋದ್ವಿ. ಅಷ್ಟೊತ್ತಿಗೆ ಪೊಲೀಸ್ ನಮ್ಮನ್ನು ಅರೆಸ್ಟ್ ಮಾಡಿದರು. ಇದು ಒಂದು ಐತಿಹಾಸಿಕ, ಅದು ಯಾವ ರಾಜಕೀಯ ಪಕ್ಷದಿಂದ ಸಾಧ್ಯ ಇಲ್ಲ, ಯಾವ ಸರ್ಕಾರದಿಂದ ಸಾಧ್ಯ ಇಲ್ಲ. ತಹಸೀಲ್ದಾರನ ಜಪ್ತಿ ಮಾಡೋಕ್ಕೆ ಯಾವ ಸರ್ಕಾರ ಆದೇಶ ಕೊಡ್ತದೆ ಹೇಳಿ ನೋಡೋಣ. ರೈತ ಸಂಘದ ಆದೇಶ, ನಮ್ಮದೇ ಸರ್ಕಾರ, ನಮ್ಮದೇ ಆದೇಶ. ನಾನೇ ಜಪ್ತಿ ಮಾಡಿದವನು, ನನ್ನ ಮನೆ ಜಪ್ತಿ ಮಾಡಿದವನು, ನಾನೇ ಜಪ್ತಿ ಮಾಡಿದವನು. ನನ್ನ ಯಾಕೆ ಇವತ್ತಿನ ತನಕನೂ ಕೂಡ ಬೇರೆ ಪಕ್ಷಕ್ಕೆ ಹೋಗಲಿಕ್ಕೆ ನನಗೆ
ಆತ್ಮ ಆಗಲಿ ನನ್ನ ಮನಸ್ಸಾಗಲಿ ಒಪ್ಪಲಿಲ್ಲ ಅಂತ ಹೇಳಿದರೆ ಯಾವುದೇ ಸರ್ಕಾರ ಮಾಡೋಕ್ಕಾಗದೇ ಇದ್ದಂಥ ಹೋರಾಟಗಳನ್ನು ಮಾಡಿದ್ವಿ. ನೆಕ್ಸ್ಟ್ ಬಗರಕುಂ ಚಳವಳಿ, ಬಗರಕುಂ ರೈತರು ಹೊಟ್ಟೆಪಾಡಿಗೋಸ್ಕರ ಸಂವಿಧಾನಬದ್ಧವಾಗಿ ಸರ್ಕಾರ ಪ್ರತಿಯೊಬ್ಬರಿಗೂ ಕೆಲಸ ಕೊಡಬೇಕು, ಕೆಲಸ ಕೊಡದೇ ಇದ್ದಾಗ ಸಂವಿಧಾನ ಉಪಯೋಗಿಸ್ಕೊಂಡು ಅವರೇ ಭೂಮಿ ಉಳುಮೆ ಮಾಡಿ ಕೆಲಸ ಹುಡ್ಕೊಂಡಿದ್ದಾರೆ. ಅವ್ರಿಗೆ ಒಕ್ಕಲೆಬ್ಬಿಸೋದು, ಗಿಡ ಹಾಕೋದು, ಅಲ್ಲಿ ಅವರಿಗೆ ರಕ್ಷಣೆ ಕೊಟ್ವಿ, ಗಿಡ ಕಿತ್ವಿ, ಜೈಲಿಗೆ ಹೋದ್ವಿ. ನಾನು ಸುಂದರೇಶ್ವರಲ್ಲ ಚಿಕ್ಕಮಗಳೂರು ಜೈಲಿನಾಗಿದ್ವಿ, ಮತ್ತು ಬೇರೆ ಬೇರೆ ಜೈಲಿನಾಗಿದ್ವಿ, ಬಗರಕುಂ ಸೇರ್ವಳಿಯಲ್ಲಿ ಕೂಡ ಜೈಲಿಗೆ ಹೋಗಿದ್ವಿ. ಅಲ್ಲಿ ರೈತರಿಗೆ ಒಂದು ಭದ್ರತೆಗೋಸ್ಕರ ಪಟ್ಟ ಕೊಡದಿದ್ರೆ ಕೊಡಲಿಲ್ಲ ಸರ್ಕಾರ. ನಾವು ರೈತ ಸಂಘದಿಂದ ಲಕ್ಷಾಂತರ ಪಟ್ಟ ಕೊಟ್ಟಿದ್ವಿ. ಯಾರಿಗೆ? ರೈತರಿಗೆ ಹಕ್ಕು ಪತ್ರ, ನಮ್ಮ ರೈತ ಸಂಘದಿಂದ ಪ್ರಿಂಟ್ ಆಗಿರೋ ಹಕ್ಕು ಪತ್ರ ಪುಸ್ತಕದಲ್ಲಿ ದಾಖಲಾಗಿದೆ, ಅದನ್ನು ಹಾಕಿದ್ದೀವಿ, ಕೊಟ್ಟಿದ್ದೀವಿ. ಜಯ ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದರು ಅವಾಗ, ಪಟೇಲ್ರು ಪತ್ರಿಕಾ ಹೇಳಿಕೆ ಕೊಟ್ಟರು, ಏನು ರೈತ ಸಂಘ ಪರ್ಯಾಯ ಸರ್ಕಾರ ಮಾಡೋಕೆ ಹೊರಟಿದೆಯಾ, ಹುಷಾರು, ನಿಮಗೆ ಮೇಲೆ ಕ್ರಮ ತಗೊಳ್ತೀವಿ ಅಂತ ಕುಂಸಿ ಲೆಕ್ಕ ಪತ್ರ ಕೊಡ್ತಾ ಇದ್ವಿ. ನಂಜುಂಡಸ್ವಾಮಿ ಹೇಳಿದರು, ರೀ ಪಟೇಲ್ರೇ ಬನ್ನಿರಿ, ಕಳಿಸ್ರಿ, ನಿಮ್ಮ ಪೊಲೀಸ್ನವ್ರು ಏನು ಮಾಡ್ತೀರ, ನಮ್ಮನ್ನು ಬಂಧಿಸ್ತಾರೋ ಏನು ಮಾಡ್ತೀರ ಮಾಡಿರಿ, ನಿಮಗೆ ತಾಕತ್ತಿದ್ರೆ ಇಲ್ಲ ಹಕ್ಕು ಪತ್ರ ಕೊಡ್ರಿ, ಇಲ್ಲ ತಾಕತ್ತಿದ್ರೆ ಅದು ಏನು ಮಾಡ್ತೀರ ಮಾಡಿರಿ ನೀವು ನೋಡೋಣ ಅಂದರು. ಏನು ಮಾಡೋಕ್ಕಾಗಲಿಲ್ಲ. ಇವತ್ತು ಈ ರೀತಿಯಾದಂಥ ನೀರಿನ ಹೋರಾಟ ಇರ್ಬೋದು, ಯಾವುದು ನಾಲಾ ನೀರಿನ ಕೊನೆ ಹಂಚಿನ ರೈತರಿಗೆ ಮುಟ್ಟಿಸ್ತಕ್ಕಂಥದ್ದು ಇರ್ಬೋದು, ಈ ಮತ್ತೆ ಅರಣ್ಯ ಬೆಳೆಸ್ತಕ್ಕಂಥದ್ದು ಇರ್ಬೋದು, ಆಮೇಲೆ ಡೆಡ್ ಆ್ಯಂಡ್ ಫಲ್ ಅಂತ ಏನು ಮಾಡ್ತಾಯಿದ್ರು, ಈ ಒಣಗಿದ ಮರಗಳನ್ನು ತೆಗೆದು ಹೊರಗೆ ಸಾಗಿಸ್ತಕ್ಕಂಥ ಒಂದು ಯೋಜನೆ ಇತ್ತು ಸರ್ಕಾರದಾಗೆ, ಆ ಸೌದೆನ ಮಾರಾಟ ಮಾಡಲಿಕ್ಕೆ ಅಂತ. ಕಾಂಟ್ರಾಕ್ಟ್ರುಗಳು ಬೇರೆ ಎದ್ದು ಹೊಲ ಮೇಲಂಗೆ ಏನು ಮಾಡೋರು, ಆ ಸಂಪೂರ್ಣ ಒಣಗಿದ ಮರಗಳ ಮರಕ್ಕೆ ಅವರೇ ಕಡಿಯೋರು, ಒಣಸ್ಕೊಳ್ಳೋರು, ಹಾದಿಗೋಸ್ಕರ ಕಡಿಯೋರು, ಯಥೇಚ್ಛವಾಗಿ ಹಸಿ ಮರನೇ ತಗೊಂಡೋಗೋರು. ರೈತ ಸಂಘ ಗೇಟ್ ಹಾಕಿದ್ವಿ, ಸರ್ಕಾರದಿಂದ ಮಾಡೋಂಥ ಕೆಲಸ ರೈತ ಸಂಘ ಗೇಟ್ ಹಾಕಿ ಇದು ತಪ್ಪು ಅಂತ ಹೇಳಿದ್ವಿ. ಅಲ್ಲಿ ಜಗಳ ಆಯಿತು, ಅಲ್ಲಿ ಕೇಸ್ ಹಾಕಿದರು. ಬರೀ ಕೇಸ್ ಬೇರೆಡದೇ ಆಗೋಯ್ತು ನಮ್ಮ ಕತೆ. ಯಾರೋ ಒಂದು ಕಡೆ ಚಲುವೆ ಮಾಡೋದು ಅಂದ್ರೆ ಕೇಸ್ಗೆ ಅಂತ ಹೋಗ್ತಿರಲಿಲ್ಲ ನಾವು, ಕೇಸ್ ಹಾಕರ್ ನಮ್ಮ ಮೇಲೆ ದಾಖಲು ಮಾಡೋರು, ನಾವು ಕೋರ್ಟಿಗೆ ಹೋಗ್ತಿರಲಿಲ್ಲ. ನಮ್ಮನ್ನ ಬಂದ್ರ ಮಾಡ್ಕೊಂಡು ಕರ್ಕೊಂಡೋಗೋ ಶಕ್ತಿ ಪೊಲೀಸ್ನಾಗೂ ಇರಲಿಲ್ಲ. ಸರ್ಕಾರ ಬದಲಾವಣೆ ಆಗಾದಂಗೆ ಕೇಸ್ಗಳು ವಾಪಸ್ ತೆಗೆದರು, ಮತ್ತೆ ತಿರ್ಗಿ ನಾವು ಚಳವಳಿ ಮಾಡ್ತಾ ಇದ್ವಿ. ಅಂದರೆ ಐತಿಹಾಸಿಕವಾದಂಥ ನಾವು ಚಳವಳಿ ಎಷ್ಟು ಇವತ್ತು ರೋಮಾಂಚನ ಆಗುತ್ತೆ. ನಂಜುಂಡ ಸ್ವಾಮಿ, ಇದು ದೆಹಲಿನಲ್ಲಿ ಒಂದು ಪ್ರತಿಭಟನೆ, ಅಂದರೆ ಕರ್ನಾಟಕದಲ್ಲಿ ಹೋರಾಟ ಮಾಡಿದ್ರಿ, ಸಂಘಟನೆ ಮಾಡಿದ್ರಿ, ಬೀದಿ ಬೀದಿಯಲ್ಲಿ ಪ್ರತಿಭಟನೆ ಮಾಡಿದ್ರಿ, ಆದರೆ ದೆಹಲಿನಲ್ಲಿ ಬಸವರಾಜ ಹೊರಟ್ರು ಒಂದು ಪ್ರತಿಭಟನೆ ಮಾಡಿದರೆ ನಿಜವಾಗಲೂ ಈ ರೈತ ಚಳವಳಿನಲ್ಲಿ ಜೊತೆಗೆ ಈ ಸಾಮಾಜಿಕ ಚಳವಳಿಗಳಲ್ಲಿ ಒಂದು ಭಾಳ ಮಹತ್ವದ ಘಟನೆ ಇಡೀ ಭಾರತದಲ್ಲೇ ಆ ಘಟನೆ ಹೇಳ್ತೀರಿ ಅಂತ. ಅದು ನಾವು ಈ ಗ್ಯಾಟ್ ಒಪ್ಪಂದಕ್ಕೆ ಸಹಿ ಹಾಕಬಾರ್ದು, ಗ್ಯಾಟ್ ಒಪ್ಪಂದಕ್ಕೆ ಅಗ್ರಿಕಲ್ಚರ್ ವ್ಯವಸಾಯನ ತರಬಾರ್ದು, ಕೃಷಿ ತರಬಾರ್ದು ಅಂತಕ್ಕಂಥದ್ದು ರೈತ ಸಂಘದ ವಾದ. ಈಗ ಅವತ್ತೇನು ವಾದ ಮಾಡ್ತಿದ್ರು ಆ ಪರಿಣಾಮಗಳು ಇವತ್ತೆಲ್ಲ ನೋಡ್ತಾ ಇದ್ದೀವಿ. ಆ ಪರಿಣಾಮ ಎಲ್ಲ ರೈತರಿಗೆ ಏನೇನು ಆಗ್ತಾ ಇದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಮೊನ್ನೆ ಕೃಷಿ ಕಾಯ್ದೆ ಮಾಡಿದ್ದು ಕೂಡ ಆ ಗ್ಯಾಟ್ ಒಪ್ಪಂದದ ಫಲವಾಗಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವಿಶ್ವ ವಾಣಿಜ್ಯ ಸಂಸ್ಥೆಯ ಸಹಿ ಹಾಕಿ ಆದೇಶದ ಹಿನ್ನೆಲೆಯಲ್ಲಿ ಮಲ್ಟಿನ್ಯಾಷನಲ್ ಕಂಪನಿಯವರಿಗೆ ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದಲೇ ಮೂರು ಕೃಷಿ ಕಾಯ್ದೆ ಮಾಡಿದ್ದು. ಆ ಹಿನ್ನೆಲೆಯಲ್ಲಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ಅಂಥೇಳಿ ಕರ್ನಾಟಕ ರಾಜ್ಯದಿಂದ ಒಂದು 5,000-6,000 ಜನ ಹೋಗಿದ್ವಿ. ಪಂಜಾಬ್, ಹರಿಯಾಣ, ಡೆಲ್ಲಿ, ಉತ್ತರ ಪ್ರದೇಶದಿಂದ ಒಂದು 5,000-6,000 ಜನ ಬಂದಿದ್ದಾರೆ. 10,000 ಜನ ಗುರುದ್ವಾರದಲ್ಲಿ ಉಳ್ಕೊಂಡಿದ್ದೀವಿ. ಗುರುದ್ವಾರದಲ್ಲಿ ಉಳ್ಕೊಂಡ್ರೆ ಗುರುದ್ವಾರದಾಗೆ ನಮ್ಮನ್ನು ಕೂಡ ಹಾಕಿಬಿಟ್ರು. ಆವಾಗ ಅವತ್ತಿನ ಗ್ಯಾಟ್ ನಿರ್ದೇಶಕ ಪೀಟರ್ ಸದರ್ಲ್ಯಾಂಡ್ ಅಂಥೇಳಿ ಅವತ್ತು ಭಾರತ ದೇಶಕ್ಕೆ ಸಹಿ ಹಾಕೋಕ್ಕೋಸ್ಕರ ಆ ಗ್ಯಾಟ್ ಒಪ್ಪಂದಕ್ಕೆ ಸಹಿ ಹಾಕ್ಸ್ಕೊಳ್ಳೋಕ್ಕೋಸ್ಕರ ಮಾತುಕತೆ ಬರ್ತಾಯಿದ್ರು. ನಮ್ಮ ಭಾರತ ದೇಶದಲ್ಲಿ ವಿರೋಧ ಇದೆ ಅಂತಕ್ಕಂಥದ್ದನ್ನು ಪ್ರತಿಭಟನೆ ಮಾಡಬೇಕು ಅಂತ ನಾವು ಸಭೆ ಹಾಕಿದರೆ ನಮ್ಮನ್ನು ಹೊರಗೆ ಬಿಡಲಿಲ್ಲ. ನಾವೊಂದು 50 ಜನ ಏನು ಮಾಡಿದ್ವಿ, ಈ ಏರ್ಪೋರ್ಟ್ಗೆ ಹೋದ್ವಿ, ಏರ್ಪೋರ್ಟ್ನೇ ನಮ್ಮನ್ನು ಹಿಡಿದಾಕ್ಬಿಟ್ರು. ಮನೆಗೆ ಆಮೇಲೆ ನಾನು ಪ್ರೊಟೆಸ್ಟ್ ಮಾಡ್ಬೇಕ್ರಿ ಅಂತ ಹೇಳಿದರೆ ಅವ್ರು ಹೋಗ್ತಾರೆ ಅಂದರು, 1/2 ಕಿಲೋಮೀಟ್ರ್ ಆಚೆ ನೀವು ಇಲ್ಲೇ ಕೂಗ್ರಿ ಅಂತಾರೆ, ಅವ್ರ ಕಣ್ಣಿಗೆ ಕಾಣಬಾರ್ದು ನಾವು. ಹಂಗಾಗಿ ರಾತ್ರಿ ಕರ್ನಾಟಕ ಭವನದಾಗೆ ನಂಜುಂಡ ಸ್ವಾಮಿ, ಬಾಬಾಗೌಡ, ಹನುಮನಗೌಡ, ನಾವು ಎಲ್ಲ ಇದ್ವಿ. ಅವತ್ತು ಮಾತಾಡ್ತಾ ಇರ್ಬೇಕಾದ್ರೆ ಏನು ಇದು ನತದೃಷ್ಟ ರಾಷ್ಟ್ರ, ಡೆಮಾಕ್ರೆಟಿಕ್ ಕಂಟ್ರಿ ಅಂತ ಹೇಳ್ತೀವಿ, ಒಂದು ಪ್ರತಿಭಟನೆ ಶಾಂತಿಯುತ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇಲ್ಲಲ್ಲ ಅಂತ ಚರ್ಚೆ ಆಯಿತು ರಾತ್ರಿ 12:00. ಆವಾಗ ನಾವು ನಾಳೆ ಏನೇನು ಕಾರ್ಯಕ್ರಮ ಇದೋ ನೋಡಿ ಸರ್ ಅಂತ ಹೇಳಿ, ಅಲ್ಲೇ ತೇಜ್ ನಾರಾಯಣ ಅಂತ ಹೇಳಿ ಪ್ರೊಫೆಸರ್ಗೆ ಭಾಳ ಒಬ್ಬರು ಆಪ್ತ ದೆಹಲಿಯೊಳಗಿದ್ದ, ಅವನು ತತ್ಕ್ಷಣ ನಾಳೆ ಕಾರ್ಯಕ್ರಮ ಹುಡ್ಕೊಟ್ಟ, 1:00 ಪ್ರೆಸ್ ಮೀಟ್ ಐತೆ ಇಂಥ ಜಾಗದಾಗೆ ಅಂತ. ಆಯಿತು ಸರ್, ನಾವು ಆ ಪ್ರೆಸ್ ಮೀಟ್ ಜಾಗಕ್ಕೆ ಹೋಗಿ ಪ್ರೊಟೆಸ್ಟ್ ಮಾಡೇ ಮಾಡ್ತೀವಿ, ಭಾರತ ದೇಶದಲ್ಲಿ ಪ್ರತಿಭಟನೆ ಇದೆ ಅನ್ನೋದನ್ನು ದಾಖಲು ಮಾಡ್ತೀವಿ ಅಂತ ಹೇಳಿ ನಾವು ಚಾಲೆಂಜಾಗಿ ತಗೊಂಡೆ. 5 ಜನನ ಪಟ್ಟಿ ಮಾಡ್ಕೊಂಡ್ವಿ.
ಐದು ಜನ ಹೊರಟರು ಬೇರೆ ಬೇರೆ ದಿಕ್ಕಿನಿಂದ ಹೊರಟಿವಿ ಟವಲ್ ತೆಗೆದಿಟ್ಟು ಒಬ್ಬರು ಪತ್ರಕರ್ತರು ಇದನ್ನು ಹಾಕ್ಕೊಂಡು ಬ್ಯಾಗ್ ಹಾಕ್ಕೊಂಡು ಆದರೆ ನಾನು ಮಾತ್ರ ಆ ಜಾಗಕ್ಕೆ ಹೋಗೋಕ್ಕೆ ರೀಚ್ ಆಗೋದಕ್ಕೆ ಸಫಲ ಆದೆ. ಅವ್ರು ನಾಲ್ಕು ಜನ ಭಾಷೆ ತೊಡಕು ಮತ್ತಿನ್ನೇನು ಬಸ್ಸು ರೂಟು ಅವೆಲ್ಲ ಏನೋ ಬರೋಕ್ಕಾಗಲಿಲ್ಲ ಅವರು. ನಾನು ಹೋದೆ, ಹೋದಾಗ ಒಂದು ದೊಡ್ಡ ಗುಹೆ ಅಂತ ಒಂದು ಬಿಲ್ಡಿಂಗು, ನಾ ಮೂರು ಕಡೆ ಬಾಗಿಲು, ನಾನು ಒಳಗೆ ಹೋಗಿ ಪತ್ರಕರ್ತರ ಥರ ಕೂತ್ಕೊಂಡೆ. ಆಮೇಲೆ ಅವ್ರು ಯಾವ ಕಡೆ ಬರ್ತಾರೆ ಅಂತ ಗೊತ್ತಾಗ್ತಿರಲಿಲ್ಲ. ಈ ಕಡೆ ಪೊಲೀಸ್ ಅರೆಟ್ ಆದರು, ಒಂದು ಬಾಗಿಲ ಕಡೆ ಅರೆಟ್ ಆದರು, ಓಹೋ ಈ ಕಡೆ ಬರ್ಬೋದು ಅಂತ ಹೇಳಿ ಮಾಡಿದೆ. ನಾನು ಕೂತ್ಕೊಂಡು ಹಂಗೆ ಜಾರ್ಕೆಂಡು ಜಾರ್ಕೆಂಡು ಬಂದೆ ಬಾಗಿಲಿ ಬಂದೆ. ಬಾಗಿಲಿ ಬಂದಾನೆ ಅಷ್ಟೊಳಗೆ ಬಂದರು ಯಾರು ಸದರ್ಲ್ಯಾಂಡು. ಅವ್ರ ಹಿಂದ್ಗಡೆ ಒಂದು ಕಾರು, ದೊಡ್ಡ ಎರಡು ಕಾರು, ಮುಂದ್ಗಡೆ ಎರಡು ಕಾರು, ಎಲ್ಲ ಬ್ಲ್ಯಾಕ್ ಕಾರ್ಸ್, ಎಲ್ಲ ಕಪ್ ಡ್ರೆಸ್ ಹಾಕ್ಕೊಂಡು ಎಲ್ಲ ಮಿಷಿನ್ ಗನ್ ಹಾಕ್ಕೊಂಡ್ರೆ ಜನ. ಹಾಗೆ ಅವನ ಕಾರು ಇಳಿತು ಬಾಗಿಲು, ಹಿಂಗೆ ಬಾಗಿಲು ಎದುರುಗಡೆನೆ ಇಳಿದ್ರು, ನಾನು ಅಲ್ಲೇ ಇದ್ದೆ. ಅವ್ರು ಇಳಿತಾ ಇದ್ದಂಗೆಲ್ಲ ಆ ಕಡೆ ಈ ಕಡೆ ಹಾಗೆ ಸುತ್ತೋರ್ದು ಹಿಂಗೆ ಇಟ್ಕೊಂಡು ಅವ್ರು ನೋಡಿಬಿಟ್ರೆ ಒಂದು ಎರಡು ಹೋಗ್ಬೇಕು, ನೀವು ಬಾಯಿ ಬಿಚ್ಚಕ್ಕಾಗಲ್ಲ. ಆದರೆ ನನಗೆ ಪ್ರಜ್ಞೆನೇ ಇಲ್ಲ, ಯಾವುದೋ ಪ್ರಾಣದ ಮೇಲೂ ಪ್ರಜ್ಞೆ ಇಲ್ಲ, ಯಾವ್ದ್ರ ಮೇಲೂ ಪ್ರಜ್ಞೆ ಇಲ್ಲ. ಒಂದು ಹೋರಾಟ ಪ್ರೊಟೆಸ್ಟ್ ಮಾಡಲೇಬೇಕು ಅಂಥೇಳಿ ಒಂದು ಕೈ ಚೀಲ್ದಾಗ ಇದ್ನಿಟ್ಕೊಂಡಿದ್ದೆ, ಗೋ ಬ್ಯಾಕ್ ಸದರ್ಲ್ಯಾಂಡ್ ಅಂತಕ್ಕಂಥ ಒಂದು ಪೋಸ್ಟ್ರ. ಆ ಪೋಸ್ಟ್ ಇಟ್ಕೊಂಡು ಮುಖಕ್ಕೆ ಹಿಡಿದಿದ್ದೆ, ಗೋ ಬ್ಯಾಕ್ ಸದರ್ಲ್ಯಾಂಡ್, ಗೋ ಬ್ಯಾಕ್ ಸದರ್ಲ್ಯಾಂಡ್ ಅಂತೇಳಿ ಕೂಗ್ತಾ ಇದ್ದೆ. ಅಷ್ಟರೊಳಗಡೆ ಹಿಂದ್ಗಡೆಯಿಂದ ಯಾವನೋ ಒಬ್ಬ ಇಲ್ಲಿ ಕೈ ಹಾಕ್ತಾ ಇದ್ದೆ, ಅವಳ ಪಟ್ಟಿಗೆ ಇಲ್ಲಿ ಕೈ ಹಾಕ್ತಾನೆ. ದಾಂಡಿಯಾಳು ಇಷ್ಟಿಷ್ಟತ್ರ ಆಳು, ಆರು ಹೊರಡಿ ಹೊರಡಿ ಆಳು, ಹಾಗೆ ದರಗೊಟ್ಟೆ ನಾಯಿ ಎಳ್ಕೊಂಡೋಗಿ ಎಳ್ಕೊಂಡೋಗ. ಆ ಕಡೆ ಒಂದು ಲಾರಿ ನಿಂತದ್ದು, ತಗು ಹಾಗೆ ನನಗೆ ಆಲೇ ಇಲ್ಲ, ಆಲೇ ಉಸಿರು ಕಟ್ತಾ ಐತೆ. ತಗದು ಹೇಳ್ದಾನೆ ಹಿಂಗೆ ಬಿಸಾಕ್ಬಿಟ್ಟ ಯಾವುದು ಲಾರಿ ಒಳಗೆ. ಅಲ್ಲಿ ಹೋಗಿ ಬಿದ್ದಿದ್ದೇ ಸೈ, ಈ ಕಡೆ ಎಲ್ಲ ಕೆತ್ತೋಗಿತ್ತು, ಈ ಕಡೆ ಎಲ್ಲ ಪೂರ್ತಿ ಒಂದು ಭಾಗ ನೋವು. ಆಮೇಲೆ ಅಲ್ಲಿಂದ ಏನು ಅಲ್ಲಿ ಹಿಡ್ಕೊಂಡು ಹೊಡೆದ್ರು ಲಾಟಿ ಒಳಗಡೆ, ಅದು ಕುತ್ಕೊಳಕ್ಕೆ ಬಿಡಲಿಲ್ಲ. ಅವನೊಬ್ಬ ಬಂದು ಹೊಡಿಯೋನು, ಇವನೊಬ್ಬ ಬಂದು ಹೊಡಿಯೋನು, ನನ್ನ ನೌಕರಿ ಕಳೆದಿದೆಯಾ ನೀನು, ನನ್ನ ಹೊಟ್ಟೆ ಮೇಲೆ ಹೊಡೆದಿದೆಯಾ ನೀನು, ನಿನ್ನ ಮಾಡ್ತೀನಿ ನೋಡು ಅಂತ ಹೇಳಿ ಆಮೇಲೆ ನಾಲ್ಕು ಗಂಟೆ ಅಷ್ಟೊತ್ತಿ ಕರ್ಕೊಂಡೋದ್ರು. ಆರು ಗಂಟೆ ಏಳು ಗಂಟೆಗೆ ಮ್ಯಾಸ್ಟರ್ ಹತ್ರ ಕರ್ಕೊಂಡೋದ್ರು. ಮ್ಯಾಸ್ಟರ್ ಎಂತೆಂಥವ ಕೇಸ್ ಹಾಕಿದ್ರು, ಅಷ್ಟೊತ್ತಿಗೆ ಹನುಮನಗೌಡರು ಬಂದಿದ್ರು ಸುದ್ದಿ ಗೊತ್ತಾಗಿ, ಎಂತೆಂಥವ ಕೇಸ್ ಹಾಕಿದ್ರು. ಮ್ಯಾಸ್ಟ್ರೇಟ್ ಏನು ಮಾಡಿದ್ದಾರೆ ಅಂತ ಕೇಳಿದ್ರು. ಪ್ರೊಟೆಸ್ಟ್ ಮಾಡಿದ್ದಾರೆ, ಪೀಸ್ಫುಲ್ಲಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಅದಕ್ಕೆ ನಿನಗೆ ಕೆಲಸ ಮಾಡೋಕ್ಕೆ ಬರ್ತಾ ನಿನಗೆ, ಯಾಕೆ ಇಂಥ ಕೇಸೆಲ್ಲ ಹಾಕಿದ್ದು, ನಿನಗೆ ಕೆಲಸ ಮಾಡೋಕ್ಕೆ ಬರ್ತಾ ಅಂತ ಅವನಿಗೆ ಉಗಿದು ಜಾಮೀನು ಕೊಡಬೇಡ್ರಿ ಸರ್ ಅಂತ ಅಂದರು. ಇಲ್ಲ ಮತ್ತೆ ಹೋಗ್ತಾರೆ, ಗೆಸ್ಟ್ ಆದರೆ ಮತ್ತೆ ಹೋಗ್ತಾರೆ ಅಂದರು. ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು 24 ಗಂಟೆ ಒಳಗಡೆ ನೀವು ಡೆಲ್ಲಿ ಬಿಟ್ಟು ಹೋಗಬೇಕು ಅಂತ ಆದೇಶ ಮಾಡಿದರು. ನಾ ಮೊದಲನೇ ಫ್ಲೈಟ್ ಬುಕ್ ಆಗಿತ್ತು, ನಾ ಬಂದನೇ ಇತ್ತು ಫ್ಲೈಟಲ್ಲಿ ಬಂದೆ. ಅದು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಎಲ್ಲ ಚಾನಲ್ಗಳಲ್ಲೂ ಕೂಡ ಇದಾಯಿತು. ಭಾರತ ದೇಶದಲ್ಲಿ ಪ್ರತಿಭಟನೆ ಇದೆ ಅಂತಕ್ಕಂಥ ಇದು ಆಯಿತು. ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದ ಸಭೆ ಆದ್ರೂ ಕೂಡ ನನಗೆ ಗೌರವಿಸ್ತಾ ಇದ್ದರು, ಯಾವುದೋ ಇಂಥ ದಿಟ್ಟು ಹೋರಾಟ ಮಾಡಿದ್ದಾರೆ ಅಂಥೇಳಿ ನನ್ನನ್ನು ಆ ಸಭೆ ಒಳಗಡೆ ಗೌರವಿಸ್ತಾ ಇದ್ದರು. ಇದು ಅದಾದ ಮೇಲೆ ಜಿನಿವಾಕ್ ಹೋಗಿದ್ದೆ. ಇದೇ ಇದರ ಮೇಲೆ ಜಿನಿವಾಕ್ಕೆ ಅಲ್ಲಿ ವಯಾ ಕ್ಯಾಂಪಸ್ಸಿನಿಂದ ಒಂದು ಮೀಟಿಂಗ್ ಆಯಿತು, ಒಂದು 7 ದಿನಗಳು. ಕಾರ್ಮಿಕರ ಬಗ್ಗೆ, ಮಹಿಳೆಯರ ಬಗ್ಗೆ, ರೈತರ ಬಗ್ಗೆ, ಈ ಗ್ಯಾಟ್ ಪರಿಣಾಮದ ಬಗ್ಗೆ, ಇದೆಲ್ಲದರ ಬಗ್ಗೆ, ಆರೋಗ್ಯದ ಬಗ್ಗೆ ಎಲ್ಲ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗಿ ಒಂದು ಇದಕ್ಕಾಗ್ತಾ ಇತ್ತು. ಅವತ್ತು ಅಲ್ಲಿ ಜಿನಿವಾದಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಕಚೇರಿ ಇತ್ತು, ಆ ಕಚೇರಿ ಎದುರುಗಡೆ ಪ್ರೊಟೆಸ್ಟ್ ಮಾಡಿ ಅಲ್ಲೂ ಪ್ರೊಟೆಸ್ಟ್ ಮಾಡಿದ್ವಿ. ಅಲ್ಲೂ ಕೂಡ ನಂಜುನ್ ಸ್ವಾಮಿಯವರು ಸ್ಪೀಚ್ ಮಾಡಿದರು, ಅಲ್ಲೂ ಕೂಡ ವಿರೋಧ ಮಾಡಿ. ನಿಜವಾಗ್ಲೂ ಕೂಡ ಅದೊಂದು ನನ್ನ ಜೀವನದಲ್ಲಿ ನೆನಪಿಟ್ಕೊಳ್ತಕ್ಕಂಥ ಒಂದು ಘಟನೆ, ಸದರ್ಲ್ಯಾಂಡ್ ವಿರೋಧ ಮಾಡಿದ್ದು. ನಾಲ್ಕು ಸಮುದ್ರ ಘಟನೆಯಲ್ಲಿ ನಾನು ಜೀವದ ಮೇಲೆ ಆಸೆ ಇಲ್ಲದೆ ಬೆನ್ನತ್ಕೊಂಡು ಮೋಟರ್ ಸೈಕಲ್ ಹೊಡ್ಕೊಂಡೋಗಿ ಹೋದ್ನಲ್ಲ, ಎಷ್ಟೋ ಜನ ಭೂಗತ ಆಗಿಬಿಟ್ರು, ಪೊಲೀಸ್ನವ್ರು ಅರೆಸ್ಟ್ ಮಾಡ್ತಾರೆ ಅಂತ. ನಾನು ಭೂಗತ ಅಲ್ಲ, ಬೆನ್ನತ್ಕೊಂಡು ಹೋಗ್ತಾ ಇದ್ದೀನಿ, ಯಾರು ವ್ಯಾನು ಸ್ಟೇಷನ್ನು ಬೆನ್ನತ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಚಳುವಳಿಯ ಆ ಒಂದು ನಮ್ಮಲ್ಲಿ ವಿಶ್ವಾಸ ಇದ್ದರೆ, ಆ ಚಳುವಳಿಯ ಬಗ್ಗೆ ತೀವ್ರತೆ ಇದ್ದರೆ, ಅವನು ಅರ್ಥ ಮಾಡ್ಕೊಂಡಿದ್ರೆ, ಆ ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ಆ ಒಂದು ರೋಷ ಇದ್ದರೆ, ನಮ್ಮ ಯಾವ ಜೀವಕ್ಕೂ ಮತ್ತು ನಮ್ಮ ವೈಯಕ್ತಿಕವಾಗಿ ಇದಕ್ಕೂ ಕೂಡ ಇದಾಗಲ್ಲ. ನಾಲ್ಕು ಸಮರ ಘಟನೆ ಜೈಲಿನಾಗಿದ್ವಿ, ನಮ್ಮ ಕುಟುಂಬದವರೆಲ್ಲ ಬಂದರು, ನಮ್ಮ ಕುಟುಂಬದಲ್ಲಿ ನಮ್ಮ ಮನೆಯವರು 2 ತಿಂಗಳು ಕೂಸು ಎತ್ಕೊಂಬಂದು ಅಳ್ತಾ ಇದ್ದರು, ನಿಮ್ಗೆ ಏನಾಗಿದೆ, 15 ಎಕರೆ ಜಮೀನಿದೆ, ಗುತ್ತಿಗೆ ಕೊಟ್ಟರು ಹೊಟ್ಟೆ ಅವ್ರು ಕಾಣ್ತೀರಿ, ಹೋಗ್ರಿ ಅಂತೇಳಿ ಗಲಾಟೆ ಮಾಡಿ ಕಳಿಸ್ದೆ. ನಾನಂತೂ ಯಾವತ್ತಿನ ತನಕನೂ ಕೂಡ ನನಗೇನಾದ್ರು ಸಾವು ಬರೋದಾದರೆ ಹೋರಾಟದಲ್ಲಿ ಸಾವು ಬರ್ಬೇಕಪ್ಪ ಅಂತಕ್ಕಂಥದ್ದನ್ನು ಇಷ್ಟಪಡ್ತಕ್ಕಂಥವ್ನು. ಈಗ 5 ದಶಕದ ಸುದೀರ್ಘ ಹೋರಾಟ ಕೊನೆಯದಾಗಿ, ಇಷ್ಟು ಹೋರಾಟದ ನಂತರ ನೀವು ರಾಜಕೀಯವಾಗಿ ಹೋಗಿದ್ರೆ, ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಸೇರಿದ್ರೆ ನೀವು ಏನೋ ಆಗ್ಬಿಡ್ತಾ ಇದ್ರಿ. ಯಾಕಂದ್ರೆ ರೈತ ಸಂಘದಲ್ಲೇ ಭಾಳಷ್ಟು ಜನ ನಾಯಕರು ರಾಜಕೀಯಕ್ಕೆ ಹೋಗಿ ಕೇಂದ್ರದಲ್ಲಿ, ರಾಜ್ಯದಲ್ಲಿ ಎಲ್ಲೆಲ್ಲೋ ಮಂತ್ರಿಗಳಾಗಿದ್ದಾರೆ, ಎಂಥ ಸ್ಥಾನ ಪಡೆದಿದ್ದಾರೆ. ರಾಜಕೀಯಕ್ಕೂ ಹೋಗಲಿಲ್ಲ, ಬೇರೆ ಯಾವ ಸ್ಥಾನಮಾನಗಳು ನೀವು ಯಾವುದನ್ನು ಅಪೇಕ್ಷೆಯೂ ಪಡಲಿಲ್ಲ. ಈಗ 5 ವರ್ಷದ ಸುದೀರ್ಘ ಹೋರಾಟ,
ಈಗ ಈ ಕ್ಷಣದಲ್ಲಿ ನೀವು ಹಿಂಗೆ ನಿಂತು ನೋಡಿದಾಗ ನಿಮಗೇನು ಅನಿಸುತ್ತೆ ಇಷ್ಟು ಹೋರಾಟದ ಬಗ್ಗೆ ಮತ್ತು ಈ ನಿಮ್ಮ ನಿಲುವಿನ ಬಗ್ಗೆ? ನನಗೆ ರೈತ ಸಂಘಟನೆಯಲ್ಲಿ ಒಂದು ಸಾರಿ 1400 ಓಟಲ್ಲಿ ಸೋತೆ ಹೊಸನಗರ ಕ್ಷೇತ್ರದಿಂದ, ಒಂದು ಸಲ 380 ಸೋತೆ ರೈತ ವಿಘಟನೆ ಆದಮೇಲೆ 2500 ಓಟಲ್ಲಿ ಸೋತೆ. ಮೊದಲನೇ ಸಲನೇ ಯಡಿಯೂರಪ್ಪನವರು ನನಗೆ ಕರೆ ಮಾಡಿದರು, ಮನೆಗೆ ಬಂದು ನಾನೇ ಅಧ್ಯಕ್ಷ ಬಿ ಫಾರ್ಮ್ ಕೊಡ್ತೀನಿ ಅಂತ ಅಂದರು. ಅದಾದಮೇಲೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ 2.5 ಗಂಟೆ ಕೂರಿಸ್ಕೊಂಡ್ರು. ಸಿದ್ದರಾಮಯ್ಯನವರಿಂದಲೂ ಕರೆ ಬಂತು, ಎಲ್ಲರೂ ಕರೆ ಮಾಡಿದರು. ನಾನು ಅವತ್ತೇ ಹೋಗಿದ್ರೆ ನಿಮ್ಗೆ ಗೂಡದ ಕಾರಣ ಓಡಾಡೋದು ನನಗೇನು ದೊಡ್ಡದಿರಲಿಲ್ಲ. ಮುಖ್ಯಮಂತ್ರಿಯಾಗಿ ಅವಾಗಲೇ ಕುಮಾರಸ್ವಾಮಿ ಮುಖ್ಯಮಂತ್ರಿ, ನಾನು ಒಂದು ವಾರದಾಗ ಆದೇಶ ಮಾಡ್ತೀನಿ, ಕೃಷಿ ಆಯೋಗದ ಅಧ್ಯಕ್ಷನ ಮಾಡ್ತೀನಿ ಅಂತ ಅಂತಂದರು. ಎಮ್ ಎಲ್ ಸಿ ಮಾಡ್ತೀವಿ ಅಂದರು, ಎಲ್ಲ ಆಶ್ವಾಸನೆ ಕೊಟ್ಟರು. ಹೋಗಿದ್ರೆ ಎಮ್ ಎಲ್ ಎನೂ ಆಗ್ತಿದ್ದೆ, ಮಂತ್ರಿನೂ ಆಗ್ತಿದ್ದೆ. ಆದರೆ ನನಗೆ ಈ ರಾಜಕೀಯ ಪಕ್ಷದ ಒತ್ತಡ, ಅಲ್ಲಿ ಸ್ವತಂತ್ರವಾಗಿ ಏನು ಕೆಲಸ ಮಾಡೋಕ್ಕಾಗಲ್ಲ, ಪ್ರತಿಭಟನೆ ಮಾಡೋಕ್ಕಾಗಲ್ಲ. ನಾನು ಯಾವುದೋ ಒಂದು ಮಾತಿಗೆ ಈಲ್ಡ್ ಆಗ್ತೀನಿ, ನಾನು ಏನೋ ಒಂದು ಚಳುವಳಿ ಮಾಡ್ಬೇಕಾದ್ರೆ ಒಂದು ಫೋನ್ ಬರುತ್ತೆ. ಯಾಕೆಂದರೆ ಬಾಬಾಗೌಡರಿಗೆ ಒಂದು ವಿಚಾರ, ಬಾಬಾಗೌಡರು ನಿಜವಾಗ್ಲೂ ಕೂಡ ಪ್ರಾಮಾಣಿಕರೇ, ಹೋದ್ರೆ ಯಾವುದೋ ಕಾರಣಕ್ಕೆ ಹೋದರೂ ಅದು ಬೇರೆ ವಿಚಾರ. ಅವರು ಅವರ ಆಸ್ತಿಗೋಷ್ಠಿನ ಅಫಿಡವಿಟ್ ಮೂಲಕ ಸಲಿಕೆ ಮಾಡಲಿಕ್ಕೆ ವಾಜಪೇಯಿ ಮಿನಿಸ್ಟ್ರಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಪ್ರೆಸ್ ಮೀಟ್ ಕರೆದರು. ಪ್ರೆಸ್ ಮೀಟಿಗೆ ಅದನ್ನು ಹಾಕೋಕ್ಕೆ ನನ್ನ ಹತ್ರ ಹೇಳಿದರು ಅವರು. ನಾನು ಪ್ರಕಟಣೆ ಮಾಡೋಕ್ಕೆ ಹೋದರೆ ಪ್ರಧಾನಮಂತ್ರಿ ಕಚೇರಿಯಿಂದ ಫೋನ್ ಬಂತು, ಮಾಡಕೂಡ್ದು ಅಂತ. ಯಾಕೆ ಅಂತಂದರೆ ಇವರು ಪ್ರಕಟಣೆ ಮಾಡಿದರೆ ಇನ್ನೆಲ್ಲರೂ ಮಾಡಬೇಕಾಗತ್ತೆ ಅನ್ನೋ ಕಾರಣ ಒಂದು, ಇವರು ಹೀರೋ ಆಗ್ತಾನೆ ಈ ಪಕ್ಷದಲ್ಲಿ ಅಂತನೋ ಏನೋ. ಫೋನ್ ಬಂತು, ಬಸವರಾಜಪ್ಪ ನನ್ನಿಂದ ಏನು ಮಾಡೋಕ್ಕಾಗಲ್ಲ, ನಾನು ಬೇರೆ ವಿಚಾರ ಪತ್ರಿಕೆಯಲ್ಲಿ ಹೇಳಿ ಬಂದೆ. ಏನೇ ಆದ್ರೂ ಕೂಡ ಅಧಿಕಾರ ಅನುಭವಿಸ್ಬೋದು ಅಷ್ಟೇ ವಿನಃ, ದುಡ್ಡು ಮಾಡ್ಬೋದು ವಿನಃ, ಆದರೆ ನಾವು ಸ್ವತಂತ್ರವಾಗಿ ಕೆಲಸ ಮಾಡೋ ಶಕ್ತಿ ನಾವು ಕಳ್ಕೊಳ್ತೀವಿ ಅಂತ ಒಂದು ಮಾತು ಹೇಳಿದರು ಯಾರು, ಬಾಬಾಗೌಡರು. ಆ ಹಿನ್ನೆಲೆಯಲ್ಲಿ ನನಗೇನಪ್ಪ ಅಂತ ಹೇಳಿದರೆ, ನಾನು ಯಾವುದೇ ಅನ್ಯಾಯ ಕಂಡಾಗ ಸಹಿಸ್ಕೊಳ್ಳೋಕ್ಕಾಗಲ್ಲ ನನ್ನಿಂದ. ನಾನು ಸ್ವತಂತ್ರವಾಗಿ ಯಾರ ಮಾತು ಯಾರ ಹಂಗು ಇಲ್ಲದೆ ಪ್ರತಿಭಟನೆ ಮಾಡ್ತಕ್ಕಂಥ ಮನುಷ್ಯ, ಅದನ್ನು ಮಾಡ್ಕೊಂಡೇ ಬಂದಿದ್ದೀನಿ. ಯಾವ ಹಂಗು ಇಲ್ಲ. ಇವತ್ತು ಸಾಕ್ಷಿತ್ವದಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ, ಕುಮಾರಸ್ವಾಮಿ ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ, ಎಲ್ಲ 3 ಜನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರು ಯಾವುದೇ ಚಳವಳಿ ಸಂದರ್ಭದಲ್ಲಿ ಸರ್ಕಾರನ ಮುಲಾಜಿಲ್ಲದೆ ರೈತರ ಪರ ನಿಂತಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಯಾವತ್ತೂ ಕೂಡ ಸರ್ಕಾರಕ್ಕಾಗಲಿ ಮಂತ್ರಿಗಳಿಗಾಗಲಿ, ಯಾಕೆಂದರೆ ನಾನು ವೈಯಕ್ತಿಕ ಇವತ್ತಿನ ತನಕ ಯಾರ ಹತ್ರನೂ ಕೇಳ್ತಕ್ಕಂಥದ್ದಿಲ್ಲ, ಬೇಡ್ತಕ್ಕಂಥದ್ದಿಲ್ಲ. ಏನಿದ್ರೂ ರೈತರಿಗೆ ಸಾರ್ವಜನಿಕರ ಪರವಾಗಿ ಅಂದರೆ ಭೇಟಿ ಮಾಡ್ತೀನಿ ವಿನಃ, ನಾನು ಯಾವ ವೈಯಕ್ತಿಕ ನನಗೆ ಏನಿಲ್ಲ, ಯಾವ ಬಿಸ್ನೆಸ್ಸು ಇಲ್ಲ. ಹಾಗಾಗಿ ನಾನೇನಪ್ಪ ಅಂತ ಅಂದರೆ ರೈತ ಸಂಘದಲ್ಲೇ ಉಳ್ಕೊಳ್ಳಲಿಕ್ಕೆ ಅದು ಒಂದು ದೃಢವಾದಂಥ ನಿರ್ಧಾರ. ಅಧಿಕಾರ ಬೇಕೋ, ಹೋರಾಟ ಬೇಕೋ, ಜನರು ಬೇಕೋ, ಶೋಷಿತ ವರ್ಗದ ಜನರು ಬೇಕೋ ಅಂದಾಗ ನಾನು ಅಧಿಕಾರ ಬೇಡ ಅಂತ ಹೇಳಿಬಿಟ್ಟು ಇದೇ ತಕ್ಕಡಿ ಜಾಸ್ತಿ ಆಯ್ತು ನನಗೆ, ನಾನು ಇದನ್ನೇ ಆಯ್ಕೆ ಮಾಡ್ಕೊಂಡೆ. ಆದರೆ ಏನಾಗ್ತಾ ಇದೆ ಅಂದರೆ ನನ್ನಂತನಿಗೆ ಇವತ್ತು ನೋವಾಗ್ತಾ ಇದೆ, ಮನಸ್ಸಿ ನೋವಾಗ್ತಾ ಇದೆ. ಈ ರೈತ ಸಂಘಟನೆ ವಿಘಟನೆಗಳು ಇವತ್ತು 100-ಹತ್ತಾರು ರೈತ ಸಂಘಗಳು ಅಧ್ಯಕ್ಷರುಗಳು ಅಂಥೇಳಿ ಇವತ್ತು ಘೋಷಣೆ, ಇವತ್ತು ಆ ಸತ್ವವನ್ನು ನಾವು ಕಳ್ಕೊಂಡಿದ್ದೀವಲ್ಲ, ಯಾವುದೋ ಆ ರೈತ ಚಳವಳಿಯ ಸತ್ವವನ್ನು ಕರ್ಕೊಂಡಿದ್ದೀವಲ್ಲ ಅಂತಕ್ಕಂಥ ಕೊರಗು ಮತ್ತು ನೋವು ನನಗೆ ಕಾಡ್ತಾ ಇದೆ. ಆದರೆ ಯಾವ ಹಂತಕ್ಕೆ ಹೋಗಿದೆ ಅಂದರೆ, ಇವರು ಎಲ್ಲರನ್ನೂ ಒಂದೇ ಸಂಘಟನೆ ಅಡಿಯಲ್ಲಿ ತರಕ್ಕೆ ಸಾಧ್ಯ ಇಲ್ಲದೇ ಇರೋವಂಥ ಮಟ್ಟಕ್ಕೆ ಅವ್ರ ದ್ವೇಷಗಳು ಹೋಗಿದ್ದಾರೆ. ನನಗೆ ಯಾರ ಮೇಲೆ ದ್ವೇಷ ಇಲ್ಲ. ಇವತ್ತು ಯಾರ್ಯಾರು ಭಾಗ ಹೋಗಿದ್ದಾರೋ ಅವರೆಲ್ಲರೂ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಯಾಕೆಂದರೆ ನಾನು ವೈಯಕ್ತಿಕವಾಗಿ ನಾನು ಯಾರಾದರೂ ದ್ವೇಷ ಕಟ್ಕೊಂಡಿಲ್ಲ. ಹಂತವಾಗಿ ಕಾರಣಾಂತರದಿಂದ ಏನೇನೋ ಏನೇನೇನೋ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆಗಿರ್ಬೋದು ಬಿಟ್ಟರೆ ನಾನು ಯಾರ ಹತ್ರನೂ ದ್ವೇಷ ಇಲ್ಲ. ನಾನು ಗೊತ್ತಾ ಬಡಗಲ್ಪುರ ನಾಗೇಂದ್ರ ಅವರು ಕೂಡ ಇವತ್ತು ಇನ್ನೊಂದು ಸಂಘಟನೆ ಅಂದರೆ ಅವರು ನನ್ನ ಬಗ್ಗೆ ಹೇಳಿದ್ದಾರೆ. ಚುಕ್ಕಿಯವರು ಮಾತಾಡ್ತೀನಿ, ಈ ಗಂಗಾಧರ ಎಲ್ಲರ ಹತ್ರನೂ ಮಾತಾಡ್ತೀನಿ, ಯಾರು ನನಗೇನು ಆ ಒಂದು ಹಾಮ್ ಇಲ್ಲ. ಆದರೆ ಕೆಲವು ವ್ಯಕ್ತಿಗಳು ಒಬ್ಬರೊಬ್ಬರು ಮುಖ ನೋಡದೇ ಇರೋವಂಥ ಸ್ಥಿತಿಗೆ ಕಲ್ಯಾಕ್ಷರ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕೊನೆಯ ಪಕ್ಷ ನನ್ನ ಒಂದು ಅಭಿಲಾಷೆ ಆಸೆ ಒಂದು ಒಕ್ಕೂಟದ ಕೆಳಗಡೆ ಏ ಮೊನ್ನೆ ಮಾಡಿದ್ವಲ್ಲ 20ನೇ ತಾರೀಕು ಮಹಾಪಂಚಾಯತ್ ಶಿವಮೊಗ್ಗದಲ್ಲಿ ಎಲ್ಲ ಸಂಘಟನೆಗಳು ಸೇರಿ ಒಟ್ಟಾಗಿ ಒಬ್ಬರು ಮುಖ ಒಬ್ಬರು ನೋಡದೆ ಇರತಕ್ಕಂಥ ದಲಿತ ಸಂಘಟನೆಗಳು ಒಂದಾದ್ವಿ, ರೈತ ಸಂಘಟನೆಗಳು ಒಂದಾದ್ವಿ, ಬೇರೆ ಬೇರೆ ಕನ್ನಡ ಚಳವಳಿ ಗುಂಪುಗಳು ಒಂದಾದ್ವಿ, ಎಲ್ಲ ಒಂದಾದ್ವಲ್ಲ. ಆ ರೀತಿ ಮತ್ತೆ ಒಂದಾಗಿ ಹೋರಾಟಗಳನ್ನಾದ್ರೂ ಮಾಡ್ತಾ ಹೋಗೋಣ, ಆ ಮೂಲಕ ವಿಶ್ವಾಸ ಬೆಳೆದೆ ನಾವು ಒಬ್ರಿಗೊಬ್ಬರಿಗೆ ಅಂತಕ್ಕಂಥ ಒಂದು ಭಾಳ ಆಸೆ ಇಟ್ಕೊಂಡಿದ್ದೀನಿ. ಆ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತಿದ್ದೀನಿ. ಅದು ಎಷ್ಟು ಮಟ್ಟಿಗೆ ಫಲ ಕೊಡುತ್ತೋ ಮುಂದೆ ಕಾದು ನೋಡಬೇಕಾಗಿದೆ. 5 ದಶಕಗಳ ಸುದೀರ್ಘ ಹೋರಾಟದ ನಂತರ ಈಗ ಬಸವರಾಜಪ್ಪನವರು ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಹೋರಾಟ ಮುಂದುವರಿಸ್ಬೇಕು, ಅದಕ್ಕೆ ಒಂದು ಒಕ್ಕೂಟದ ಒಂದು ಛತ್ರಿ ಅಡಿಯಲ್ಲಾದರೂ ಒಟ್ಟಿಗೆ ಸೇರಿ ಮುಂದೆ ಹೋಗಬೇಕು ಅಂತೇಳಿ ಅವರ ಸುದೀರ್ಘ ಅನುಭವ ಕಥನದ ಕೃತಿ ಈಗ ಲೋಕಾರ್ಪಣೆ ಆಗ್ತಾ ಇದೆ. ಅದೇ ಏನಿಲ್ಲ, 25ನೇ ತಾರೀಕು ಕುವೆಂಪು ರಂಗಮಂದಿರದಲ್ಲಿ
ಬೆಳಗ್ಗೆ 10 ಗಂಟೆಗೆ 5 ದಶಕಗಳ ಹೋರಾಟದ ಒಂದು ಕೃತಿ ಮತ್ತು ಸಾಕ್ಷ್ಯಚಿತ್ರ ಎರಡೂ ಕೂಡ ಅವತ್ತು ಬಿಡುಗಡೆ ಆಗ್ತಾ ಇದ್ದಾವೆ ಈ ಕೃತಿ ಏನಿದೆ ಇದು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಆಗಿದೆ ಸಮಗ್ರವಾದಂಥ ಒಂದು ಕೃತಿ ಇದೆ ಅದನ್ನು ಎಲ್ಲರೂ ಪುಸ್ತಕ ಕೊಂಡೊಯ್ಯಬೇಕು ಜೊತೆಗೆ ಅವತ್ತಿನ ಸಭೆಗೆ ಬರಬೇಕು ಯಾರು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ನಮಗೆ ಮುನ್ನುಡಿ ಬರೆದಿದ್ದಾರೆ ನಾವು ಯಾವ ರಾಜಕಾರಣದನ್ನು ಕರೆದು ನಾವು ಸಭೆ ಮಾಡ್ತಾ ಇಲ್ಲ ಯಾಕೆ ಅಂತ ಕರೆದ್ರೆ ಮುಖ್ಯಮಂತ್ರಿನೂ ಬರ್ತಾಯಿದ್ರು ವಿರೋಧ ಪಕ್ಷದ ನಾಯಕರು ಬರ್ತಾಯಿದ್ರು ಎಲ್ಲರೂ ಬರ್ತಾಯಿದ್ರು ಆದರೆ ನಾವು ರಾಜಕೀಯೇತರವಾಗಿಯೇ ನಾನು ಹೋರಾಟ ಮಾಡ್ಕೊಂಡು ಬಂದಿರೋದ್ರಿಂದ ರಾಜಕೀಯೇತರವಾಗಿಯೇ ನಾನು ಇವತ್ತು ಈ ಪುಸ್ತಕ ಬಿಡುಗಡೆ ಸಮಾರಂಭ ಮಾಡಿದ್ದೀನಿ ಆದ್ದರಿಂದ ಯಾವ ಪಕ್ಷ ಭಿನ್ನ ಭೇದ ಇಲ್ಲದೆ ಎಲ್ಲರಿಗೂ ಕೆಲಸ ಮಾಡಿದ್ದೀನಿ ಆ ಪಕ್ಷ ಈ ಪಕ್ಷ ಅಂತ ಕೆಲಸ ಮಾಡಿಲ್ಲ ನಾನು ಕಾಂಗ್ರೆಸ್ನವರು ರೈತರು ಇರ್ಬೋದು ಬಿ ಜೆ ಪಿ ರೈತರು ಇರ್ಬೋದು ಜೆ ಡಿ ಎಸ್ ರೈತರು ಇರ್ಬೋದು ಅಥವಾ ಯಾವುದೇ ವರ್ಗದವರು ಇರ್ಬೋದು ಯಾರು ಬಂದ್ರೂ ನಾನು ರಾಜಕಾರಣ ನೋಡಿಲ್ಲ ಆದ್ದರಿಂದ ಎಲ್ಲರೂ ಕೂಡ ಈ ಕೃತಿ ಬಿಡುಗಡೆ ಸಂದರ್ಭದಲ್ಲಿ ತಾವು ಭಾಗವಹಿಸ್ಬೇಕು ಅಂಥೇಳಿ ತಮ್ಮ ಮೂಲಕ ಇವತ್ತು ಎಲ್ಲರಿಗೂ ಕೂಡ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಳ್ತೇನೆ ತಮ್ಮ ಸುದೀರ್ಘ ಅನುಭವವನ್ನು ನಮ್ಮ ಜೊತೆಗೆ ಹೆಚ್ ಆರ್ ಬಸವರಾಜಪ್ಪ ಹಂಚಿಕೊಂಡಿದ್ದಾರೆ ಅವರ ಕೃತಿ ಬಿಡುಗಡೆ ನಡೀತಾ ಇದೆ ನಿಜವಾಗಲೂ ಕರ್ನಾಟಕದ ರೈತ ಹೋರಾಟದಲ್ಲಿ ಒಂದು ಮಹತ್ವದ ದಾಖಲೀಕರಣ ಇದು ಆ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ಈ ಮಾತುಕತೆಯನ್ನು ಮುಗಿಸ್ತಾ ಇದ್ದೀವಿ ಇದುವರೆಗೂ ನಮ್ಮ ಜೊತೆ ಮಾತನಾಡಿದ ಬಸವರಾಜಪ್ಪರಿಗೆ ಧನ್ಯವಾದಗಳು ಧನ್ಯವಾದಗಳು ತಾವು ಕೂಡ ಈ ಇಷ್ಟೊಂದು ವಿಚಾರಗಳನ್ನು ನೋಡುಗರಿಗೆ ಹೇಳಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ಆದ್ದರಿಂದ ತಮಗೂ ಕೂಡ ಧನ್ಯವಾದಗಳು ಇನ್ನಷ್ಟು ಕಾರ್ಯಕ್ರಮಗಳಿಗಾಗಿ ನೋಡ್ತಾರೆ ಕನ್ನಡ ಮೀಡಿಯಂ 24/7 ಸಂಭವಿಸುವ ಸಮಸ್ತರ ನಡುವೆ